ವೀಕ್ಷಕರ ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲ್ ಅರ್ಪಿಸುವ ಆರೋಗ್ಯ ಚಿಂತನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ. ಪ್ರತಿ ವಾರದಂತೆ ಕೂಡ ಈ ವಾರವೂ ನಾವು ಮಧ್ಯ ವಯಸ್ಸಿನ ಮಹಿಳೆಯರಲ್ಲಿ ಸಾಮಾನ್ಯ ಮುಟ್ಟಿನ ತೊಂದರೆಗಳು ಎಂಬ ವಿಷಯದ ಕುರಿತು ಮಾತನಾಡಲಿದ್ದೇವೆ. ಸೋ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನಿಮಗೆ ನೀಡುವುದಕ್ಕೆ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ನಿವೇದಿತಾ ಹೆಗ್ಡೆ. ಇವರು ಹೆರಿಗೆ ಮತ್ತು ಸ್ತ್ರೀರೋಗ ವಿಭಾಗದ ಸಹಾಯಕ ಪ್ರಾಧ್ಯಾಪಕರು ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್ ಮಣಿಪಾಲದಲ್ಲಿ. ಮೊದಲನೇದಾಗಿ ಡಾಕ್ಟರ್ ಅನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಇದ್ದೇನೆ. ಡಾಕ್ಟರ್ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಪ್ರಗತಿ ಅವರೇ. ವೀಕ್ಷಕರಿಗೆಲ್ಲ ಹೊಸ ವರ್ಷದ ಶುಭಾಶಯಗಳು. ಓಕೆ ಮೇಡಂ, ಈಗ ಒಂದು ಮುಟ್ಟಿನ ಸಮಸ್ಯೆ ಅನ್ನುವಂತದ್ದು ಕೆಲವು ಮಹಿಳೆಯರಲ್ಲಿ ಹೆಚ್ಚಾಗಿ ಕಂಡುಬರ್ತದೆ, ಅದರಲ್ಲೂ ಒಂದು ಮಧ್ಯವಯಸ್ಸಿನ ಮಹಿಳೆಯರಲ್ಲಿ ಸಾಮಾನ್ಯವಾದ ಮುಟ್ಟಿನ ಸಮಸ್ಯೆ ತೊಂದರೆಗಳು ಕಂಡುಬರ್ತದೆ. ನಾನು ಮೊದಲನೇದಾಗಿ ಕೇಳಬೇಕು ಮೇಡಂ, ವಾಟ್ ಈಸ್ ನಾರ್ಮಲ್ ಮೆನ್ಸ್ಟ್ರುವಲ್ ಸೈಕಲ್? ನಾರ್ಮಲ್ ಮೆನ್ಸ್ಟ್ರುವಲ್ ಸೈಕಲ್ ಅಂತ ಹೇಳಿದ್ರೆ ಏನು? ನಾರ್ಮಲ್ ಮೆನ್ಸ್ಟ್ರುವಲ್ ಸೈಕಲ್ ಅಂದರೆ ನಾವು ಹೆಂಗಸರಲ್ಲಿ ಸಾಮಾನ್ಯವಾಗಿ ತಿಂಗಳು ತಿಂಗಳು ಋತುಚಕ್ರ ಕಾಣಿಸ್ಕೊಳ್ಳುತ್ತೆ. ತಿಂಗಳಿಗೊಮ್ಮೆ ಮುಟ್ಟು ಉಂಟಾಗುತ್ತದೆ. ಸೊ ಅದು ನಾರ್ಮಲ್ ಆಗಿ 30 ದಿನಕ್ಕೊಮ್ಮೆ ಅಥವಾ 28 ದಿನಕ್ಕೊಮ್ಮೆ ಬರುತ್ತದೆ. ಕೆಲವೊಬ್ಬ ಮಹಿಳೆಯರಲ್ಲಿ ಅದು 21 ದಿನದಿಂದ 35 ದಿನದವರೆಗೂ ಸಹ ಬರಬಹುದು. ಸೊ ಇದನ್ನು 21 ದಿನದಿಂದ 35 ದಿನದವರೆಗೆ ಯಾವುದು ತಿಂಗಳ ತಿಂಗಳ ರಕ್ತಸ್ರಾವ ಕಾಣಿಸ್ಕೊಳ್ಳುತ್ತೆ ಇದನ್ನು ನಾವು ನಾರ್ಮಲ್ ಮೆನಸ್ಟ್ರುವಲ್ ಸೈಕಲ್ ಅಥವಾ ಮುಟ್ಟು ಅಂತ ಕರಿತೇವೆ. ಓಕೆ, ಇದು ಮುಟ್ಟಿಗೆ ಒಂದು ಏನಾದರೂ ಋತುಚಕ್ರ ಅಂತ ನಾವು ಕರಿತೀವಿ. ಸೊ ಇದಕ್ಕೆ ವೈಜ್ಞಾನಿಕ ಕಾರಣವೇನು ಅಂತ ಕೇಳ್ಬೋದಾ? ಏನು ವೈಜ್ಞಾನಿಕ ಕಾರಣ? ಹೌದು, ಇದು ಸಾಮಾನ್ಯವಾಗಿ ಮಹಿಳೆಯರಲ್ಲಿ ಕೆಲವೊಂದು ಹಾರ್ಮೋನ್ ಅಂತ ಹೇಳ್ತೇವೆ ನಾವು, ಅದು ಉತ್ಪತ್ತಿ ಆಗ್ತಾ ಇರುತ್ತೆ. ಸೊ ಈ ಮುಟ್ಟಿನ ಕಾರಣ ಏನು ಅಂತ ಹೇಳಿದರೆ, ಇದಕ್ಕಿಂತ ಮೊದಲು ನಾವು ಮಹಿಳೆಯರಲ್ಲಿ ಶಾರೀರಶಾಸ್ತ್ರವನ್ನು ತಿಳ್ಕೋಬೇಕಾಗತ್ತೆ. ಸೊ ಮಹಿಳೆಯರಿಗೆ ಗರ್ಭಕೋಶ ಇರುತ್ತದೆ ಮತ್ತು ಅದರ ಜೊತೆಗೆ ಅಂಡಾಶಯ ಇರುತ್ತದೆ. ಸೊ ಪ್ರತಿ ತಿಂಗಳು ಅಂಡಾಶಯದಿಂದ ಅಂಡಾಣು ಬಿಡುಗಡೆ ಆಗುತ್ತದೆ. ಸೊ ಇದು ತಿಂಗಳಿಗೆ ಒಂದು ಅಥವಾ ಎರಡು ಅಂಡಾಣು ಬಿಡುಗಡೆ ಆಗುತ್ತದೆ. ಸೊ ಈ ಅಂಡಾಣು ಬಿಡುಗಡೆ ಆದಾಗ ಅದು ಅಂಡಾಶಯದಿಂದ ಬಿಡುಗಡೆಯಾಗಿ ಗರ್ಭಕೋಶದ ಒಳಪದರಕ್ಕೆ ಜಾರಿ ಹೋಗುತ್ತದೆ. ಸೊ ಯಾವಾಗ ಅಲ್ಲಿ ಸ್ಪರ್ಮ್ ಅಥವಾ ಸ್ಪರ್ಮೆಟಜೋವಾ ಅಂತ ಏನು ಹೇಳ್ತೀವೋ ವೀರ್ಯ ಅದು ಸೇರೋದಿಲ್ವಾ, ಆಗ ಗರ್ಭ ನಿಲ್ಲದೇ ಇರೋ ಕಾರಣದಿಂದ ಸೊ ಈ ಅಂಡಾಣು ಬಿಡುಗಡೆ ಆಗಿರೋದು ಕೆಳಗಡೆ ಯೋನಿ ದ್ವಾರದ ಮೂಲಕ ಹೊರಗಡೆ ಹೋಗುತ್ತದೆ. ಈ ಯಾವಾಗ ಈ ಅಂಡಾಣು ತಿಂಗಳಿಗೊಮ್ಮೆ ರಿಲೀಸ್ ಆಗಿ ಸೊ ಫರ್ಟಿಲೈಸೇಷನ್ ಅಂತ ಹೇಳ್ತೇವೆ ನಾವು ಮೆಡಿಕಲ್ ಭಾಷೆಯಲ್ಲಿ, ವೀರ್ಯ ಜೊತೆ ಸೇರೋದಿಲ್ವಾ, ಅದು ರಕ್ತಸ್ರಾವದ ಮೂಲಕ ಹೊರಗಡೆ ಹೋಗುತ್ತದೆ. ಈ ರಕ್ತಸ್ರಾವ ಆಗಬೇಕಾದರೆ ಗರ್ಭಕೋಶದ ಒಳಪದರ ಸಹ ರಿಲೀಸ್ ಆಗಿ ಅದು ರಕ್ತಸ್ರಾವ ರೂಪದಲ್ಲಿ ಹೊರಗಡೆ ಬರುತ್ತದೆ. ಇದು ಹೆಣ್ಣು ಮಕ್ಕಳಲ್ಲಿ ತಿಂಗಳ ತಿಂಗಳ ಋತುಚಕ್ರ ಅಂತ ಏನು ಹೇಳ್ತೇವೆ ಮೆನಸ್ಟ್ರಲ್ ಸೈಕಲ್, ಅದು ಆಗಿ ಕಾಣಿಸ್ಕೊಳ್ತದೆ. ಓಕೆ, ಹಾಗೆ ಡಾಕ್ಟರ್, ಇನ್ನು ಮಹಿಳೆಯರಲ್ಲಿ ಕೆಲವು ಎಲ್ಲ ಮಹಿಳೆಯರಲ್ಲಿ ಅಂತೆಲ್ಲ ಕೆಲವು ಮಹಿಳೆಯರಲ್ಲಿ ಒಂದು ಮುಟ್ಟಿನ ಸಮಸ್ಯೆಗಳು ಕಂಡುಬರ್ತಿದೆ. ಸೊ ಹಾಗಾದರೆ ಮೆನ್ಸ್ಟ್ರುವಲ್ ಡಿಸಾರ್ಡರ್ ಅಂತ ಹೇಳಿದರೆ ಏನು? ಹೌದು, ಸೊ ಈ ಮೆನಸ್ಟ್ರುವಲ್ ಡಿಸಾರ್ಡರ್ ಅಂತ ಏನು ಹೇಳ್ತೀವಿ, ಋತುಚಕ್ರಕ್ಕೆ ಸಂಬಂಧಪಟ್ಟಂಥ ತೊಂದರೆಗಳು, ಇದು ಬಹಳ ಸಾಮಾನ್ಯವಾದ ತೊಂದರೆಗಳು. ಹದಿಹರೆಯದಲ್ಲಿ ಇರಬಹುದು ಅಥವಾ ವಯಸ್ಸಾದರಲ್ಲಿ ಇರಬಹುದು ಅಥವಾ ಮಿಡ್ಲ್ ಏಜಲ್ಲಿ ಮಧ್ಯ ವಯಸ್ಕರಲ್ಲಿ ಇರ್ಬೋದು. ಇದು ಬಹಳ ಸಾಮಾನ್ಯವಾಗಿ ಕಂಡುಬರುವಂಥ ತೊಂದರೆಗಳು. ಎಸ್ಪೆಷಲಿ ಹದಿಹರೆಯದರಲ್ಲಿ ಹೊಸದಾಗಿ ಯಾರಿಗೆ ಮುಟ್ಟು ಶುರುವಾಗಿರುತ್ತದೋ ಅವರಿಗೆ ಇರೆಗ್ಯುಲರ್ ಆಗಿ ಬರುತ್ತದೆ. ತಿಂಗಳ ತಿಂಗಳ ಕರೆಕ್ಟಾಗಿ ಬರದಲ್ಲೇ ಇರುವಂಥದ್ದು, ಸೊ 2 ತಿಂಗಳಿಗೊಮ್ಮೆ 3 ತಿಂಗಳಿಗೊಮ್ಮೆ ಆಗುವಂಥದ್ದು, ಅಥವಾ ಬಂದಾಗ ತುಂಬ ವಾರಕ್ಕಿಂತ ಜಾಸ್ತಿ ರಕ್ತಸ್ರಾವ ಆಗುವಂಥದ್ದು, ಸೊ ಇವೆಲ್ಲ ತೊಂದರೆಗಳು. ಸೊ ಕೆಲವೊಬ್ಬರಿಗೆ ಮುಟ್ಟಿನ ಸಮಯದಲ್ಲಿ ಹೊಟ್ಟೆ ನೋವು ಸಹ ಬರುತ್ತದೆ, ಅದಕ್ಕೆ ನಾವು ಮೆಡಿಕಲ್ ಭಾಷೆಯಲ್ಲಿ ಡಿಸ್ಮೆನೋರಿಯಾ ಅಂತ ಹೇಳ್ತೇವೆ. ಸೊ ತಡ್ಕೊಳ್ಳೋಂಥ ಹೊಟ್ಟೆ ನೋವು ಬರ್ಬೋದು ಅಥವಾ ಸಿವಿಯರ್ ಡಿಸ್ಮೆನೋರಿಯಾ ಅಂತ ಹೇಳ್ತೇವೆ, ಅತಿಯಾದ ಹೊಟ್ಟೆ ನೋವು. ಅಂದರೆ ಕೆಲವೊಬ್ಬರು ರಜಾ ಹಾಕಿ ಮನೇಲಿ ಇರಬೇಕಾಗತ್ತೆ, ಎಸ್ಪೆಷಲಿ ಶಾಲೆಗೆ ಹೋಗೋ ಮಕ್ಕಳು. ಸೊ ಶಾಲೆಗೆ ರಜಾ ಹಾಕಿ ಮನೇಲಿ ಇರಬೇಕಾಗತ್ತೆ, ಅಷ್ಟು ಸಿವಿಯರ್ ಆಗಿ ಹೊಟ್ಟೆ ನೋವು ಕಾಣಿಸ್ಕೋಬೋದು. ಸೊ ಇದನ್ನು ನಾವು ಬೇರೆ ಬೇರೆ ಥರದ ಮುಟ್ಟಿನ ತೊಂದರೆ ಅಂತ ಹೇಳ್ತೇವೆ. ಕೆಲವೊಬ್ಬರಿಗೆ ಮುಟ್ಟು ಕರೆಕ್ಟಾಗಿ ಬರುತ್ತದೆ, ಅದರ ಮಧ್ಯ ಸಹ ಕೆಲವೊಮ್ಮೆ ಬ್ಲೀಡಿಂಗ್ ಆಗ್ಬೋದು. ಸೊ ಮುಟ್ಟಾಗಿ 15 ದಿನದ ನಂತರ ಬ್ಲೀಡಿಂಗ್ ಆಗುವಂಥದ್ದು, ಬಟ್ ಒಮ್ಮೆ ಮುಟ್ಟಾದರೆ ನಿಲ್ದಲೇ ಇರುವಂಥದ್ದು, ಕೆಲವೊಬ್ಬರಿಗೆ ತಿಂಗಳಾನುಗಟ್ಟಲೆ ಮುಟ್ಟು ಹೋಗುತ್ತದೆ. ಸೊ ಇಂಥ ಸಮಸ್ಯೆಗಳು ಸಾಮಾನ್ಯವಾಗಿ 40 ವಯಸ್ಸಿನ ಆಸುಪಾಸಿನ ಮಹಿಳೆಯರಲ್ಲಿ ಕಂಡುಬರುತ್ತದೆ. ಓಕೆ ಡಾಕ್ಟರ್, ಕೆಲವರಿಗೆ ತುಂಬ ಪೇಯ್ನ್ ಇರ್ತದೆ, 2 ದಿನ 3 ದಿನ ಕಂಟಿನ್ಯೂಸ್ ಇರ್ತದೆ. ಸೊ ಕೆಲವೊಂದು ಮಹಿಳೆಯರಿಗಾಗಿರ್ಬೋದು, ಒಂದು ಅಂದರೆ ಕಾಲೇಜ್ ಹೋಗೋ ಸ್ಟೂಡೆಂಟ್ಸ್ಗಳಿಗಾಗಿರ್ಬೋದು ಜಾಸ್ತಿಯಾಗಿ ನೋವು ಬರಲ್ಲ. ಸೊ ಯಾಕೆ ಕೆಲವರಿಗೆ ಜಾಸ್ತಿ ನೋವು ಬರ್ತದೆ, ಕೆಲವರಿಗೆ ಕಡಿಮೆ ನೋವು ಬರ್ತದೆ? ಹೌದು, ಇದು ಪುಟ್ಟಿನ ಸಮಯದಲ್ಲಿ ನೋವಿರುವಂಥದ್ದು 2 ರೀತಿ ನೋವು, ಡಿಸ್ಮೆನೋರಿಯಾ ಅಂತ ಹೇಳ್ತೀವಿ,
ಅದಕ್ಕೆ ಒಂದು ಪ್ರೈಮರಿ ಡಿಸ್ಮೆನೋರಿಯಾ ಸೆಕೆಂಡರಿ ಡಿಸ್ಮೆನೋರಿಯಾ ಅಂತ ಕರಿತೇವೆ. ಸೊ ಪ್ರೈಮರಿ ಡಿಸ್ಮೆನೋರಿಯಾ ಏನಿದೆ ಅದು ಸಾಮಾನ್ಯವಾಗಿ ಎಲ್ಲರಲ್ಲೂ ಕಂಡುಬರುವಂಥದ್ದು. ಸೊ ಅದು ಹರಿಹರಿಯದ ಕಾಲೇಜ್ ಹೋಗೋ ಮಕ್ಕಳಲ್ಲಿ ಸಾಮಾನ್ಯವಾಗಿ ಕಂಡುಬರುತ್ತೆ. ನಂತರದ ದಿನಗಳಲ್ಲಿ ಅದು ಅದಾಗದೆ ಸರಿ ಹೋಗುತ್ತದೆ. ಬಟ್ ಈಗ ಮಧ್ಯವಯಸ್ಕರಲ್ಲಿ ಮೊದಲು ಹೊಟ್ಟೆ ನೋವು ಇರೋದಿಲ್ಲ, ಮಧ್ಯವಯಸ್ಸಿಗೆ ಬಂದ ನಂತರ ಹೊಟ್ಟೆ ನೋವು ಶುರುವಾಗುತ್ತದೆ. ಸೊ ಅದು ಯಾಕೆ ಶುರುವಾಗುತ್ತದೆ ಅಂತ ನಾವು ಕಾರಣ ಹುಡುಕಬೇಕಾಗತ್ತೆ. ಕೆಲವೊಮ್ಮೆ ಗರ್ಭಕೋಶದ ತೊಂದರೆಗಳು, ಫಾರ್ ಎಕ್ಸಾಂಪಲ್ ಫೈಬ್ರಾಯ್ಡ್ ಗಡ್ಡೆಗಳಿರ್ಬೋದು ಅಥವಾ ಅಡಿನೋಮಯೋಸಿಸ್ ಅಂತ ಹೇಳ್ತೇವೆ, ಇಡೀ ಗರ್ಭಕೋಶ ದಪ್ಪ ಆಗಿರುವಂಥದ್ದು ಅಥವಾ ಗರ್ಭಕೋಶದ ಒಳಪದ ದಪ್ಪ ಆಗಿರುವಂಥದ್ದು, ಗರ್ಭಕೋಶದ ಒಳಪದರದಲ್ಲಿ ದುರ್ಮಾಂಸ ಬೆಳೆದಿರುವಂಥದ್ದು ಅಥವಾ ಬೇರೆ ಗರ್ಭಕೋಶದ ಕ್ಯಾನ್ಸರ್ ಇರ್ಬೋದು, ಈ ರೀತಿ ಬೇರೆ ಬೇರೆ ತೊಂದರೆಗಳು ಅಥವಾ ಗರ್ಭಕೋಶದ ಇನ್ಫೆಕ್ಷನ್ ಅಂತ ಹೇಳ್ತೇವೆ. ಸೊ ಆದರೆ ಅದು ಸಹ ಒಂದು ಕಾರಣ. ಈ ಥರ ಇದೆಯಾ ಏನಾದರೂ, ಈ ಥರ ನೋವಿಗೆ ಈ ಕಾರಣಗಳೇನಾದರೂ ಇದೆಯಾ ಅಂತ ನಾವು ತಪಾಸಣೆ ಮಾಡಿ ನೋಡಬೇಕಾಗತ್ತೆ. ಓಕೆ, ಈ ಮುಟ್ಟಿನ ತೊಂದರೆ ಅನ್ನುವಂಥದ್ದು ಮಧ್ಯ ವಯಸ್ಸಿನ ಮಹಿಳೆಯರಲ್ಲಿ ಕಾಮನ್ ಅಂತ? ಹೌದು, ಈ ಮುಟ್ಟಿನ ಸಮಸ್ಯೆ ಎಕ್ಸ್ಟ್ರೀಮ್ಸ್ ಆಫ್ ಏಜ್ ಅಂದರೆ ಸಣ್ಣ ವಯಸ್ಸಿನಲ್ಲಿ, ಈಗಿನ ಹೊಸದಾಗಿ ಮುಟ್ಟು ಆಗಿರುವಂಥ 13-14 ವಯಸ್ಸಿನ ಹೆಣ್ಮಕ್ಕಳಲ್ಲಿ, ಮತ್ತು ಮುಟ್ಟು ನಿಲ್ಲುವ ಸಮಯದಲ್ಲಿ ಅಂದರೆ 40 ವರ್ಷದ ಮೇಲ್ಪಟ್ಟ ಮಹಿಳೆಯರಲ್ಲಿ ಸಾಮಾನ್ಯವಾಗಿ ಕಂಡುಬರುತ್ತದೆ. ಇದು ಕಾರಣ ಅಂತಂದರೆ ಮುಟ್ಟು ನಿಲ್ಲಬೇಕಿದ್ರೆ ದೇಹದಲ್ಲಿ ಅನೇಕ ಬದಲಾವಣೆಗಳು ಆಗ್ತಾ ಇರುತ್ತೆ. ಸೊ ಅಂಡಾಶಯ ವೀಕ್ ಆಗಿ ಬರ್ತಾ ಇರುತ್ತೆ. ಅಂಡಾಶಯದಿಂದ ಬಿಡುಗಡೆಯಾಗುವಂಥ ಹಾರ್ಮೋನ್ಗಳೇನಿದೆಯೋ ಅದಕ್ಕೆ ಈಸ್ಟ್ರೋಜನ್ ಆ್ಯಂಡ್ ಪ್ರೊಜೆಸ್ಟ್ರಾನ್ ಅಂತ ಕರಿತೇವೆ. ಸೊ ಅದು ಕಮ್ಮಿ ಆಗ್ತಾ ಬರ್ತಾ ಇರುತ್ತೆ. ಸೊ ಈ ರೀತಿ ಕಮ್ಮಿ ಆಗ್ತಾ ಬಂದು ಸೊ ನಿಧಾನವಾಗಿ ಮುಟ್ಟು ನಿಲ್ಲತ್ತೆ. ಸೊ ಈ ಸಮಯದಲ್ಲಿ ಮುಟ್ಟಿನಲ್ಲಿ ಏರುಪೇರಾಗೋದು ಸಾಮಾನ್ಯವಾಗಿ ಕಂಡುಬರುತ್ತೆ. ಓಕೆ, ಕೆಲವರು ಮುಟ್ಟು ಮುಂದೆ ಹೋಗ್ಲಿಕ್ಕೆ ಅಥವಾ ಹೋಗ್ಲಿಕ್ಕೆ ಅಂದರೆ ಟ್ಯಾಬ್ಲೆಟ್ಸ್ ತಗೊಳ್ತಾರೆ, ಏನಾದರೂ ಪ್ರೋಗ್ರಾಮ್ ಇದೆ ಮನೇಲಿ, ಫಂಕ್ಷನ್ಸ್ ಇದೆ ಅಂದರೆ ಅಟೆಂಡ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ. ಸೊ ಈ ಟ್ಯಾಬ್ಲೆಟನ್ನು ತಗೊಳ್ಳೋದು ಒನ್ ಟೈಮ್ ಆರ್ ಟೂ ಟೈಮ್ಸ್ ತಗೊಂಡ್ರೆ ಏನಾದರೂ ಎಫೆಕ್ಟ್ ಆಗ್ತದ ಮುಂದೆ ಅವರಿಗೆ ಮೆನ್ಸ್ಟ್ರಲ್ ಸೈಕಲ್ಗೆ? ಒಂದು ಅಥವಾ ಎರಡು ಸತಿ ತಗೊಂಡ್ರೆ ಏನು ಎಫೆಕ್ಟ್ ಆಗೋದಿಲ್ಲ. ಬಟ್ ಏನೇ ಟ್ಯಾಬ್ಲೆಟ್ ತಗೊಳ್ಳೋದಾದ್ರೂ ಇದೆಲ್ಲ ಹಾರ್ಮೋನ್ ಟ್ಯಾಬ್ಲೆಟ್. ಸೊ ಅವರಿಗೆ ಬೇಕಾದ ಹಾಗೆ ಓವರ್ ದ ಕೌಂಟರ್ ತಗೊಳ್ಳೋದು ಒಳ್ಳೆಯದಲ್ಲ. ಆದಷ್ಟು ಸ್ತ್ರೀರೋಗ ತಜ್ಞರನ್ನು ಸಂಪರ್ಕಿಸಿ ಯಾವ ರೀತಿ ಟ್ಯಾಬ್ಲೆಟ್ ತೊಗೋಬೇಕು, ಯಾವ ಡೋಸೇಜ್ ತೊಗೋಬೇಕು, ಎಷ್ಟು ದಿನ ತೊಗೋಬೇಕು ಅಂತ ಒಂದು ಕನ್ಸಲ್ಟ್ ಮಾಡಿ ಮತ್ತೆ ತೊಗೊಳ್ಳೋದು ಒಳ್ಳೆಯದು. ಓಕೆ, ಎಷ್ಟು ಟೈಮ್ ತೊಗೊಂಡ್ರೆ ಬೆಟರ್ ಮೇಡಮ್? ಅದಕ್ಕಿಂತ ಜಾಸ್ತಿ ತೊಗೊಂಡ್ರೂ ಕೂಡ ಎಫೆಕ್ಟ್ ಆಗ್ತದೆ ಹೆಲ್ತ್ಗೆ? ಹೌದು, ಒಂದು ಅಥವಾ ಎರಡು ಟೈಮ್ ತೊಗೊಂಡ್ರೆ ಪರವಾಗಿಲ್ಲ. ಬಟ್ ತುಂಬ ಟೈಮ್ ತೊಗೊಳ್ತಾ ಇದ್ರೆ ಅದರದೇ ಆದ ಕೆಲವೊಂದು ಸೈಡ್ ಎಫೆಕ್ಟ್ಸ್ ಇರುತ್ತೆ. ಅದು ಎಷ್ಟಾದರೂ ಹಾರ್ಮೋನ್ ಟ್ಯಾಬ್ಲೆಟ್ಸ್ ಅದು. ಸೊ ಅದರದ್ದೇ ಸೈಡ್ ಎಫೆಕ್ಟ್ಸ್ ಇರೋದ್ರಿಂದ ಭಾಳ ತುಂಬ ದಿನದವರೆಗೆ ತೊಗೊಳ್ಳಿಕ್ಕೆ ಬರೋದಿಲ್ಲ. ಸೊ ನಾನು ಮೊದಲೇ ಹೇಳ್ದಂತೆ, ಸೊ ಗೈನಕಾಲಜಿಸ್ಟ್ ಸ್ತ್ರೀರೋಗ ತಜ್ಞರನ್ನು ಕನ್ಸಲ್ಟ್ ಮಾಡಿ ಎಷ್ಟು ತೊಗೊಂಡ್ರೆ ಸೇಫ್ ಅನ್ನೋದನ್ನು ಅವರವರ ದೇಹ ಪ್ರಕೃತಿಗೆ ಅನುಗುಣವಾಗಿ ತೊಗೊಂಡ್ರೆ ಒಳ್ಳೆಯದಾಗತ್ತೆ. ಓಕೆ ಡಾಕ್ಟರ್, ಈಗ ಮಹಿಳೆಯರಲ್ಲಿ ಈಗ ಮುಟ್ಟಿನ ಸಮಸ್ಯೆಗಳು ಕಾಣಿಸ್ಕೊಳ್ತದೆ. ನೀವು ಹೇಳಿದಾಗೆ ಕೆಲವರಿಗೆ ಆಗಿರ್ಬೋದು 2 ತಿಂಗಳಿಗೊಮ್ಮೆ ಆಗ್ತದೆ, ಇಲ್ಲ ಅಂತೇಳಿದ್ರೆ ಕೆಲವರಿಗೆ ತಿಂಗಳಲ್ಲಿ 2 ಬಾರಿ ಆಗುವಂಥ ಚಾನ್ಸಸ್ ಕೂಡ ಇರ್ತದೆ. ಸೊ ಇಂತಹ ಒಂದು ಸಮಸ್ಯೆಗಳು ಕಂಡಾಗ ಅವ್ರು ನಾವು ಯಾರನ್ನು ಸಂಪರ್ಕಿಸಬೇಕಾಗ್ತದೆ? ಸಾಮಾನ್ಯವಾಗಿ ಈ ಮುಟ್ಟಿನ ಸಮಸ್ಯೆಗಳನ್ನು ಹೇಳ್ಕೊಳ್ಳೋಕ್ಕೆ ಮಹಿಳೆಯರು ಕೆಲವೊಮ್ಮೆ ಸಂಕೋಚ ಪಡ್ತಾರೆ. ಸೊ ಈ ಎಲ್ಲ ಸಂಕೋಚವನ್ನು ಬದಿಗಿಟ್ಟು ಆದಷ್ಟು ಬೇಗ ವೈದ್ಯರನ್ನು ಸಂಪರ್ಕಿಸಿದರೆ ಒಳ್ಳೆಯದು. ಫ್ಯಾಮಿಲಿ ಫಿಸಿಷಿಯನ್ ಅಥವಾ ಸ್ತ್ರೀರೋಗ ವೈದ್ಯರನ್ನು ಸಂಪರ್ಕಿಸೋದು ಭಾಳ ಒಳ್ಳೆಯದು. ಸೊ ಇದು ಏಜ್ ರಿಲೇಟೆಡಾಗಿ ಇರ್ಬೋದು, ಮಧ್ಯ ವಯಸ್ಕರಲ್ಲಿ ಏಜ್ ರಿಲೇಟೆಡಾಗಿ ಹಾರ್ಮೋನ್ ವ್ಯತ್ಯಾಸದಿಂದ ಆಗ್ತಾ ಇರ್ಬೋದು, ಅಥವಾ ಯಾವುದೇ ಪೆಥಾಲಜಿಕಲ್ ಕಾಸ್ ಅಂದರೆ ಯಾವುದು ಒಂದು ಎಚ್ಚರಿಕೆ ಗಂಟೆ ಇರ್ಬೋದು. ಸೊ ಬೇರೆ ಯಾವುದಾದ್ರೂ ಕಾರಣಗಳಿರ್ಬೋದು, ನಾನು ಆಗಲೇ ಹೇಳ್ದಂತೆ ಫೈಬ್ರಾಯ್ಡ್ ಗಡ್ಡೆ ಇರ್ಬೋದು, ಅಥವಾ ಗರ್ಭಕೋಶದಲ್ಲಿ ದುರ್ಮಾಂಸ ಬೆಳೆದಿರುವಂಥದ್ದು, ಅಥವಾ ಗರ್ಭಕೋಶದ ಕ್ಯಾನ್ಸರೇ ಇರ್ಬೋದು. ಸೊ ಇದೇನಾದರೂ ಬೇರೆ ಕಾರಣಗಳು ಈ ರೀತಿ ಮುಟ್ಟಿನ ತೊಂದರೆಗಳನ್ನು ಉಂಟು ಮಾಡ್ತಾ ಇದೆಯಾ ಅಂತ ತಪಾಸಣೆ ಮಾಡಿ, ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡಿ, ಮತ್ತು ಕೆಲವೊಂದು ಬ್ಲಡ್ ಟೆಸ್ಟ್ಗಳನ್ನು ಮಾಡಿ ನೋಡಬೇಕಾಗತ್ತೆ. ಓಕೆ, ಇನ್ನು ಡಾಕ್ಟರ್, ಇನ್ನು ಮೆನ್ಸ್ಟ್ರುವಲ್ ಪ್ರಾಬ್ಲಮ್ಗೆ ಕಾರಣವೇನು, ಒಂದು ಕಾಸಸ್ ಬಗ್ಗೆ ಮಾತಾಡೋದಾದರೆ ಏನೆಲ್ಲ ಮುಖ್ಯ ಕಾರಣಗಳಿರ್ತದೆ? ಹೌದು, ಸೊ ಮೆನಿಸ್ಟ್ರಲ್ ಪ್ರಾಬ್ಲಮ್ಸ್ ಅಂತಂದರೆ ಅದು ವಯಸ್ಸಿಗೆ ಅನುಗುಣವಾಗಿ ಅದರಲ್ಲಿ ತೊಂದರೆಗಳು ಉಂಟಾಗ್ಬೋದು ಈ ಸಣ್ಣ ವಯಸ್ಸಿನ ಹೆಣ್ಮಕ್ಕಳಲ್ಲಿ. ಸೊ ಅದು ಆನೋವಿಲೇಟ್ರಿ ಸೈಕಲ್ಸ್ ಅಂತ ಕಾಣ್ಕೊಳ್ಳುತ್ತೆ. ಈಗ ಯೂಶಲಿ 13-14 ವರ್ಷಕ್ಕೆ ದೊಡ್ಡವರು ಆಗ್ತಾರೆ. ಅದಾದ ನಂತರ ತಿಂಗಳ ತಿಂಗಳ ಮೊಟ್ಟೆ ಕರೆಕ್ಟಾಗಿ ಅಂಡಾಶಯದಿಂದ ಮೊಟ್ಟೆಗಳು ಬಿಡುಗಡೆ ಆಗೋದಿಲ್ಲ. ಸೊ ಯಾವಾಗ ಈ ಅಂಡಾಶಯದಿಂದ ಮೊಟ್ಟೆ ಬಿಡುಗಡೆ ಆಗೋದಿಲ್ವಾ ಅವರಿಗೆ ಪೀರಿಯಡ್ಸ್ ಸಹ ಬರೋದಿಲ್ಲ. ಸೊ ಪೀರಿಯಡ್ಸ್ ಮುಂದೆ ಹೋಗುತ್ತೆ. ಸೊ ಪೀರಿಯಡ್ಸ್ ಮುಂದೆ ಹೋದ ಕಾರಣದಿಂದ ಗರ್ಭಕೋಶದ ಒಳಪದರ ದಪ್ಪ ಆಗಿ, ಸೊ ಮುಂದೆ ಪೀರಿಯಡ್ಸ್ ಬಂದಾಗ ಅದು ಹೆವಿ ಬ್ಲೀಡಿಂಗ್ ಆಗ್ಬೋದು, ಅಂದರೆ ರಕ್ತಸ್ರಾವ ಹೆಚ್ಚಾಗಿ ಆಗ್ಬೋದು. ಸೊ ಅದೊಂದು ಕಾರಣ. ಮತ್ತೊಂದು ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ ಅಂತ ಹೇಳ್ತೇವೆ. ಸೊ ಈಗ ನಮ್ಮ ಲೈಫ್ ಸ್ಟೈಲ್ ಚೇಂಜಸ್ ಆಗಿದೆ. ಸೊ ಎಕ್ಸಸೈಸ್ ಮಾಡೋದು ಕಮ್ಮಿ ಆಗಿದೆ, ಜಂಕ್ ಫುಡ್ ತಿನ್ನೋದು ಜಾಸ್ತಿ ಆಗಿದೆ. ಸೊ ಹಾಗೆ ದಪ್ಪ ಆಗಿರೋಂಥದ್ದು ಒಬೆಸಿಟಿ ಅಂತ ಹೇಳ್ತೇವೆ. ಸೊ ಅದು ಸಹ ಜಾಸ್ತಿ ಆಗಿದೆ. ಈ ಒಬೆಸಿಟಿ ಮತ್ತು ಚೇಂಜಸ್ ಇನ್ ಲೈಫ್ ಸ್ಟೈಲ್ ಇದರಿಂದಾಗಿ
ಕೆಲವೊಬ್ಬರಿಗೆ ತಿಂಗಳ ತಿಂಗಳ ಅಂಡಾಣು ರಿಲೀಸ್ ಆಗಲ್ಲ, ಅಂಡಾಶಯದಿಂದ ಅಂಡಾಣು ರಿಲೀಸ್ ಆಗಲ್ಲ. ಸೊ ಆಗ ರಿಲೀಸ್ ಆಗದಲ್ಲೇ ಇದ್ದಿದ್ದು ಅಂಡಾಣುಗಳು ಸೊ ಅಂಡಾಶಯದಲ್ಲೇ ಕೂಡ್ತಾ ಹೋಗುತ್ತೆ, ಅಕ್ಯುಮುಲೇಟ್ ಆಗ್ತಾ ಹೋಗುತ್ತೆ. ಸೊ ಇದರಿಂದಾಗಿ ಪಾಲಿಸಿಸ್ಟಿಕ್ ಓವರಿಯನ್ ಸಿಂಡ್ರೋಮ್ ಅಂತ ಹೇಳ್ತೇವೆ. ಸೊ ಇದು ಸಾಮಾನ್ಯವಾಗಿ ಸಣ್ಣ ವಯಸ್ಸಿನ ಹೆಣ್ಣುಮಕ್ಕಳಲ್ಲಿ ಕಾಣುವಂಥದ್ದು. ಇದಲ್ಲದೆ ಮಧ್ಯವಯಸ್ಕರಲ್ಲಿ ನಾನು ಹೇಳದಂತೆ ಫೈಬ್ರಾಯ್ಡ್ ಗಡ್ಡೆಗಳು ಪಾಲಿಪ್ ಅಂತ ಹೇಳ್ತೇವೆ, ದುರ್ಮಾಂಸಗಳು, ಗರ್ಭಕೋಶದ ದುರ್ಮಾಂಸಗಳಿರ್ಬೋದು ಅಥವಾ ಅಂಡಾಶಯದ ಗಡ್ಡೆಗಳಿರ್ಬೋದು ಅಥವಾ ಗರ್ಭಕೋಶದ ಬಾಯಿಯ ಅಂದರೆ ಸರ್ವಿಕ್ಸ್ ಅಂತ ಹೇಳ್ತೇವೆ, ಸರ್ವೈಕಲ್ ಮ್ಯಾಲಿಗ್ನೆನ್ಸಿ, ಸರ್ವೈಕಲ್ ಕಾರ್ಸಿನೋಮ. ಸೊ ಇದರದ್ದು ಕ್ಯಾನ್ಸರ್ ಇರ್ಬೋದು, ಸೊ ಯಾವುದೇ ಇರ್ಬೋದು, ಸೊ ಇವೆಲ್ಲ ಕಾರಣಗಳಿಂದ ತೊಂದರೆಗಳು ಉಂಟಾಗುತ್ತೆ. ಓಕೆ ಡಾಕ್ಟರ್, ಇನ್ನು ಮುಟ್ಟು ನಿಲ್ಲುವ ಸರಿಯಾದ ವಯಸ್ಸು ಯಾವುದು ಮಹಿಳೆಯರಲ್ಲಿ? ಸಾಮಾನ್ಯವಾಗಿ ಒಂದು 40 ವರ್ಷದ ನಂತರದಲ್ಲಿ ಮುಟ್ಟು ನಿಲ್ಲಕ್ಕೆ ಶುರುವಾಗುತ್ತೆ. ಕೆಲವೊಬ್ಬರಿಗೆ ಪ್ರೀಮೆಚೂರ್ ಮೆನೋಪಾಸ್ ಅಂತ ಹೇಳ್ತೇವೆ, ಅಂದರೆ ಟೈಮ್ಗಿಂತ ಮುಂಚೆ ಮುಟ್ಟು ನಿಂತು ಹೋಗುತ್ತೆ. ಸೊ ಅದು ಏನು, ಅದು ಸಿಂಪ್ಟಮ್ಸ್ ಇದೆಯಲ್ಲ, ಕೆಲವೊಬ್ಬರಿಗೆ 35 ವಯಸ್ಸಿಗೆ ಶುರುವಾಗ್ಬೋದು, 37 ವಯಸ್ಸಿಗೆ ಶುರುವಾಗ್ಬೋದು. ಬಟ್ 40 ವರ್ಷದ ವಯಸ್ಸಿನ ನಂತರ ಏನೊಂದು ಮುಟ್ಟು ನಿಲ್ಲತ್ತಲ್ಲ, ಅದು ನಾರ್ಮಲ್ ಅಂತ ಹೇಳ್ತೇವೆ. ಈ ಸಮಯದಲ್ಲಿ ಮುಟ್ಟು ನಿಲ್ಲೋ ಸಮಯದಲ್ಲಿ ಪೆರಿ ಮೆನೋಪಾಸಲ್ ಏಜ್ ಗ್ರೂಪ್ ಅಂತ ಹೇಳ್ತೇವೆ. ಸೊ ಈ ಪೆರಿ ಮೆನೋಪಾಸಲ್ ಅಂದರೆ ಮುಟ್ಟು ನಿಂತಿರಲ್ಲ, ಬಟ್ ಮುಟ್ಟು ನಿಲ್ಲುವ ಲಕ್ಷಣಗಳು ಕಾಣ್ತಾ ಇರುತ್ತೆ ಪೇಷೆಂಟಿಗೆ. ಸೊ ಮುಟ್ಟು ನಿಲ್ಲುವ ಲಕ್ಷಣಗಳು ಮುಟ್ಟು ನಿಲ್ಲಕ್ಕಿಂತ ಮೊದಲು ಒಂದು 2-3 ವರ್ಷ ಮೊದಲೇ ಶುರುವಾಗುತ್ತೆ. ಓಕೆ, ಯಾವ ರೀತಿಯಲ್ಲಿ ಇರ್ತದೆ ಮೇಡಮ್ ಅದು ಲಕ್ಷಣಗಳು? ಹೌದು, ಮುಟ್ಟು ನಿಲ್ಲೋ ಲಕ್ಷಣ ಶುರುವಾದಾಗ ಯೂಶ್ವಲಿ ಮುಟ್ಟು ಲೇಟಾಗಿ ಬರುತ್ತೆ. ಸೊ ತಿಂಗಳಿಗೊಮ್ಮೆ, ಕರೆಕ್ಟಾಗಿ ತಿಂಗಳಿಗೊಮ್ಮೆ ಬರ್ತಾ ಇರುತ್ತೆ, ಬಟ್ ಒಂದು ತಿಂಗಳ ಬಿಟ್ಟು 2 ತಿಂಗಳ 3 ತಿಂಗಳಿಗೆ ಬರ್ಬೋದು ಅಥವಾ 4 ತಿಂಗಳಿಗೆ ಬರ್ಬೋದು, ಆ ರೀತಿ ಬರ್ಬೋದು. ಮತ್ತು ಮುಟ್ಟು ಏನು ಒಂದು 7 ಡೇಸ್ ಬ್ಲೀಡಿಂಗ್ ಆಗ್ತಾ ಇರುತ್ತೆ 7 ದಿನ. ಸೊ ಅದಕ್ಕಿಂತ ಕಮ್ಮಿ ಬ್ಲೀಡಿಂಗ್ ಆಗ್ಬೋದು, 1 ಅಥವಾ 2 ದಿನ ಆಗಿ ನಿಂತೋಗ್ಬಿಡ್ಬೋದು. ಸೊ ಇದು ಮುಟ್ಟು ನಿಲ್ಲುವಂಥ ಲಕ್ಷಣ. ಹಾಗೆ ದೇಹದಲ್ಲಿ ಮತ್ತು ಮನಸ್ಸಿನಲ್ಲೂ ಸಹ ಭಾಳಷ್ಟು ವ್ಯತ್ಯಾಸ ಕಂಡುಬರುತ್ತೆ. ಸೊ ಶೆಕೆ ಬರೋದು ಅಂತ ಸಾಮಾನ್ಯವಾಗಿ ಮಹಿಳೆಯರು ಹೇಳ್ತಾರೆ, ಹಾಟ್ ಫ್ಲಷಸ್ ಅಂತ ಹೇಳ್ತೇವೆ ನಾವು. ಸೊ ಹಾಟ್ ಫ್ಲಷಸ್ ಶುರುವಾಗುವಂಥದ್ದು, ಮತ್ತು ವೀಕ್ನೆಸ್ ಮೈಯಲ್ಲಿ ಅಂದರೆ ಸುಸ್ತು, ಯಾವಾಗ ಸುಸ್ತು ಬರುವಂಥದ್ದು, ಮತ್ತು ಅವರು ಎಮೋಷ್ನಲಿ ಡಿಸ್ಟರ್ಬ್ ಆಗ್ಬೋದು. ಸೊ ಸಣ್ಣ ಸಣ್ಣ ವಿಷಯಕ್ಕೂ ಸಿಟ್ಟು ಮಾಡ್ಕೊಳ್ಳೋವಂಥದ್ದು ಅಥವಾ ಬೇಜಾರಾಗುವಂಥದ್ದು, ಡಿಪ್ರೆಷನ್ಗೂ ಸಹ ಹೋಗ್ಬೋದು ಭಾಳಷ್ಟು ಮಂದಿ. ಸೊ ಇದೆಲ್ಲ ಪೆರಿಮೆನೋಪಾಸಲ್ ಸಿಂಪ್ಟಮ್ಸ್. ಸೊ ಮತ್ತು ಮೂತ್ರ ಪದೇ ಪದೇ ಹೋಗುವಂಥದ್ದು, ಮೂತ್ರದ ಇನ್ಫೆಕ್ಷನ್ ಪದೇ ಪದೇ ಆಗುವಂಥದ್ದು, ಸೊ ಇವೆಲ್ಲವೂ ಸಹ ಪೆರಿಮೆನೋಪಾಸಲ್ ಏಜ್ ಗ್ರೂಪ್ನಲ್ಲಿ ಕಾಣ್ಬೋದು. ಓಕೆ, ಕೆಲವರಿಗೆ ಮುಟ್ಟು ನೀವು ಹೇಳಿದ ಹಾಗೆ 40 ನಂತರ ನಿಲ್ತದೆ ಅಂತ ಹೇಳಿದ್ರು. ಕೆಲವೊಂದು ಮಹಿಳೆಯರಿಗೆ ತುಂಬ ಲೇಟ್ ಮುಟ್ಟು ನಿಲ್ತದೆ, ಸೊ ಅದರಿಂದ ಏನಾದರೂ ಪ್ರಾಬ್ಲಮ್ ಇರ್ತದೆ ಅಥವಾ ನಾರ್ಮಲ್ ಕೂಡ? ಹೌದು, ಯೂಶ್ವಲಿ 40-50 ವಯಸ್ಸಿಗೆ ಮುಟ್ಟು ನಿಲ್ಲತ್ತೆ. ಬಟ್ 50-55 ವಯಸ್ಸಿನ ನಂತರವೂ ರಕ್ತಸ್ರಾವ ಹೆವಿ ಹೋಗ್ತಾ ಇದ್ರೆ, ಮುಟ್ಟು ಆಗ್ತಾನೆ ಇದ್ರೆ ಏನಾದರೂ ಕಾರಣಗಳಿದೆಯಾ ಅಂತ ಹುಡುಕ್ಬೇಕಾಗತ್ತೆ. ಸೊ ಕೆಲವೊಮ್ಮೆ ಏನು ಕಾರಣಗಳಿರೋದಿಲ್ಲ, ದೇಹದಲ್ಲಿ ಹಾರ್ಮೋನು ಚೆನ್ನಾಗಿರೋದ್ರಿಂದ ಆ ರೀತಿ ರಕ್ತ ತಿಂಗಳ ಅಂಡಾಶಯ ರಿಲೀಸ್ ಆಗ್ತಾ ಇರುತ್ತೆ, ಸೊ ಮುಟ್ಟು ಆಗ್ತಾ ಇರುತ್ತೆ. ಕೆಲವೊಮ್ಮೆ ಪೆಥಾಲಜಿಕಲ್ ಕಾರಣಗಳಿರ್ಬೋದು. ಸೊ ಒಮ್ಮೆ ಅಂದರೆ ಈಗ 55 ವಯಸ್ಸಾಯಿತು ಆದರೂ ಸಹ ಮುಟ್ಟು ನಿಲ್ಲಿಲ್ಲ, ತಿಂಗಳ ಆಗ್ತಾನೆ ಇದೆ ಅಂತ ಆದರೆ ಒಮ್ಮೆ ಸ್ತ್ರೀರೋಗ ತಜ್ಞರ ಹತ್ರ ಕನ್ಸಲ್ಟ್ ಮಾಡೋದು ಒಳ್ಳೆಯದು. ಓಕೆ ಡಾಕ್ಟರ್, ಇನ್ನು ಮುಟ್ಟು ಆದಾಗ ಅಂದರೆ ಎಷ್ಟು ದಿನ ಅದರವರೆಗೆ ಬ್ಲೀಡಿಂಗ್ ಆಗಬೇಕು? ಮುಟ್ಟು ಆದಾಗ ಸಾಮಾನ್ಯವಾಗಿ 7 ದಿನದವರೆಗೆ ಸಹ ಬ್ಲೀಡಿಂಗ್ ಆಗ್ಬೋದು. ಸೊ 8 ದಿನಕ್ಕಿಂತ ಜಾಸ್ತಿ ಬ್ಲೀಡಿಂಗ್ ಆದರೆ ಅದನ್ನು ನಾವು ಅಬ್ನಾರ್ಮಲ್ ಅಂತ ಹೇಳ್ತೇವೆ, ಮೆನೋರೇಜಿ ಅಂತ ಹೇಳ್ತೇವೆ ಅದು ಮೆಡಿಕಲ್ ಭಾಷೆಯಲ್ಲಿ, ಅತಿಯಾದ ರಕ್ತಸ್ರಾವ 8 ದಿನಕ್ಕಿಂತ ಜಾಸ್ತಿ ಆದರೆ. ಸೊ ಕೆಲವೊಬ್ಬರಿಗೆ 1 ಅಥವಾ 2 ದಿನ ಆಗಿ ನಿಂತೋಗ್ಬಿಡುತ್ತೆ. ಅದು ಅಂದರೆ ಈಗ 1 ಅಥವಾ 2 ದಿನ ಆಗಿ ನಿಂತು ಹೋದರೆ ಪರವಾಗಿಲ್ಲ, ಬಟ್ 1 ಅಥವಾ 2 ದಿನ ಆದಾಗ ಬ್ಲೀಡಿಂಗು ಸರಿಯಾಗಿ ಆಗ್ತಾ ಇರಬೇಕು. ಸೊ ಕೆಲವೊಬ್ಬರಿಗೆ ಮುಟ್ಟಾಗಿ 15 ದಿನದ ನಂತರ ಸಹ ಬ್ಲೀಡಿಂಗ್ ಆಗುತ್ತೆ, ಅದಕ್ಕೆ ನಾವು ಓವುಲೇಟ್ರಿ ಬ್ಲೀಡಿಂಗ್ ಅಂತ ಹೇಳ್ತೇವೆ. ಸೊ ಒಂದು ಸ್ವಲ್ಪ ಬ್ಲೀಡಿಂಗ್ ಆದರೆ ಏನೂ ತೊಂದರೆ ಇಲ್ಲ, ಮುಟ್ಟಾಗಿ 15 ದಿನದ ನಂತರ ಒಂದು ಸ್ವಲ್ಪ ಒಂದು ಬ್ಲೀಡಿಂಗ್ ಕಾಣಿಸ್ಕೊಂತು, ಸಣ್ಣ ಹೊಟ್ಟೆ ನೋವು ಬಂತು ಅಂದರೆ ತೊಂದರೆ ಇಲ್ಲ. ಅದು ಯಾವ ಕಾರಣದಿಂದ ಆ ಥರ ಆಗುತ್ತೆ ಅಂದರೆ ಅಂಡಾಶಯದಿಂದ ಅಂಡಾಣು ರಿಲೀಸ್ ಆಗುತ್ತೆ, ಮುಟ್ಟಾಗಿ 15 ದಿನಕ್ಕೆ ಅಂಡಾಣು ರಿಲೀಸ್ ಆಗುತ್ತೆ. ಆ ರಿಲೀಸ್ ಆಗೋ ಸಮಯದಲ್ಲಿ ಕೆಲವೊಬ್ಬರಿಗೆ ಸಣ್ಣ ಹೊಟ್ಟೆ ನೋವು ಅಥವಾ ಸ್ವಲ್ಪ ಬ್ಲೀಡಿಂಗ್ ಕಾಣಿಸ್ಕೊಳ್ಳೋದು ಆಗುತ್ತೆ. ಸೊ ಇದರಿಂದಾಗಿ ಮೇಜರ್ ಏನು ತೊಂದರೆ ಆಗೋದಿಲ್ಲ. ಓಕೆ, ಅದರಿಂದ ಮೇಜರ್ ಏನು ತೊಂದರೆ ಆಗೋದಿಲ್ಲ. ಆದರೆ ಮೇಡಮ್, ರೆಗ್ಯುಲರ್ ಆಗಿ ಅದೇ ಥರ ಆದರೆ ಅವರು ಡಾಕ್ಟರ್ ಹತ್ರ ಹೋಗಬೇಕಾಗುತ್ತೆ? ಹೌದು, ರೆಗ್ಯುಲರ್ ಆಗಿ ಅದೇ ಥರ ಆದರೆ ಡಾಕ್ಟರ್ ಹತ್ರ ಹೋಗಬೇಕಾಗತ್ತೆ. ಆಗ ಕೈ ಪರೀಕ್ಷೆ, ಒಳ ಪರೀಕ್ಷೆ ಮಾಡಿ, ಮತ್ತು ಸ್ಕ್ಯಾನಿಂಗ್ ಮಾಡಿ, ಮತ್ತು ಕೆಲವೊಂದು ಬ್ಲಡ್ ಟೆಸ್ಟ್ ಮಾಡಿ, ಸೊ ಏನಾದರೂ ಮೇಜರ್ ತೊಂದರೆ ಇದೆಯಾ ಅಂತ ಒಂದು ನೋಡ್ಕೋಬೇಕಾಗತ್ತೆ ಅಷ್ಟೇ. ಓಕೆ, ಅದ್ರ ಬಿಟ್ಟು ಮತ್ತೆ ಜಾಸ್ತಿ ಪ್ರಾಬ್ಲಮ್ ಏನಾಗುತ್ತೆ? ಹೌದು. ಓಕೆ, ಹಾಗೇನು ಈ ಋತುಚಕ್ರದ ಅಂದರೆ ಮುಟ್ಟಿನ ಸಮಸ್ಯೆ ಇರುವವರ ಎಲ್ಲ ಮಹಿಳೆಯರು ಕೂಡ ಗರ್ಭಕೋಶದ ಆಪರೇಷನ್ ಅನ್ನು ಮಾಡ್ಕೊಳ್ಬೇಕಾ ಅಂತ? ಆ ರೀತಿ ಏನೂ ಇಲ್ಲ,
ಮೊದಲು ಈ ಋತುಚಕ್ರದ ಸಮಸ್ಯೆ ಯಾಕೆ ಇದೆ ಅಂತ ಒಂದು ನೋಡ್ಕೋಬೇಕಾಗುತ್ತೆ ಸೋ ಯಾವ ಕಾರಣದಿಂದ ಇದೆ ಅಂತ ನೋಡ್ಕೋಬೇಕಾಗುತ್ತೆ ನಿಜವಾಗ್ಲೂ ಋತುಚಕ್ರ ಸಮಸ್ಯೆ ಇದೆಯೇ ಅಥವಾ ಮುಟ್ಟು ನಿಲ್ಲೋ ಸಮಯದಲ್ಲಿ ಏರುಪೇರಾಗಿ ಹಾರ್ಮೋನ್ ಏರುಪೇರಾಗಿ ಇದು ಸಮಸ್ಯೆ ಆಗ್ತಾ ಇದೆಯಾ ಅಂತ ನೋಡ್ಬೇಕಾಗುತ್ತೆ ಸೊ ಗರ್ಭಕೋಶದ ಆಪರೇಷನ್ ಮಾಡೋದು ಅಂತ ಅದೊಂದು ಮೇಜರ್ ಆಪರೇಷನ್ ಅದು ಸೊ ಅದರಲ್ಲಿ ಅನಸ್ಥೀಷಿಯಾ ಕೊಡ್ತಾರೆ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಬೇಕಾಗತ್ತೆ ನಂತರದಲ್ಲಿ ನೋವು ಪೇಷಂಟ್ ನೋವು ತಿನ್ನಬೇಕಾಗತ್ತೆ ಆಪರೇಷನ್ ಮೇಜರ್ ಆಪರೇಷನ್ ಅದು ಸಣ್ಣ ಆಪರೇಷನ್ ಅಲ್ಲ ಸೊ ಹಾಗಾಗಿ ಯಾವ ಪೇಷಂಟ್ಗೆ ಆಪರೇಷನ್ ಬೇಕು ಯಾವ ಪೇಷಂಟ್ಗೆ ಆಪರೇಷನ್ ಬೇಡ ಅನ್ನೋದು ವೈದ್ಯರು ಡಿಸೈಡ್ ಮಾಡ್ತಾರೆ ಕೆಲವೊಬ್ಬರು ಪೇಷಂಟು ಬಿಳಿ ಮುಟ್ಟು ತುಂಬ ಬಿಳಿ ಮುಟ್ಟು ಹೋಗುತ್ತೆ ನಮಗೆ ಗರ್ಭಕೋಶ ತೆಗೆದುಬಿಡಿ ಅಂತ ಬರ್ತಾರೆ ಸೊ ಆ ಥರ ಸಣ್ಣ ಸಣ್ಣ ಕಾರಣಗಳಿಗೆ ಮತ್ತು ಯಾವುದು ಮಾತ್ರ ಕೊಟ್ಟು ಸರಿ ಮಾಡೋಕ್ಕೆ ಬರುತ್ತೆ ಅಂತ ಕಾರಣ ಅಂತ ಕಾರಣಗಳಿದ್ದರೆ ಸೊ ಆ ಕಾರಣಗಳಿಗೆ ಯೂಶ್ವಲಿ ಗರ್ಭಕೋಶದ ಆಪರೇಷನ್ ಬೇಕಾಗೋದಿಲ್ಲ ಓಕೆ ಡಾಕ್ಟರ್ ನೀವೀಗ ಬಿಳಿ ಮುಟ್ಟಿನ ಸಮಸ್ಯೆ ಅಂತ ಹೇಳಿದ್ರಿ ನಾರ್ಮಲ್ ಆಗಿ ಹೆಚ್ಚಿನ ಮಹಿಳೆಯರಲ್ಲಿ ಕಂಡು ಬರ್ತದೆ ಸೊ ಯಾಕೋಸ್ಕರ ಬಿಳಿ ಮುಟ್ಟಿನ ಸಮಸ್ಯೆ ಕಂಡು ಬರ್ತದೆ ಕೆಲವರಿಗೆ ಜಾಸ್ತಿಯಾಗಿ ಹೋಗ್ತದೆ ಹೌದು ಸೊ ಬಿಳಿ ಮುಟ್ಟು ಹೋಗೋಂಥದ್ದು ಕೆಲವೊಂದು ಸಮಯದಲ್ಲಿ ನಾರ್ಮಲ್ ಸೊ ಯೂಶ್ವಲಿ ಪೀರಿಯಡ್ಸ್ ಇನ್ನೇನು ಬರುತ್ತೆ ಅನ್ನೋದಕ್ಕೆ ಒಂದೆರಡು ದಿನಕ್ಕಿಂತ ಮೊದಲು ಬಿಳಿ ಮುಟ್ಟು ಕಾಣ್ಬೋದು ಅಥವಾ ನಾನು ಮೊದಲೇ ಹೇಳಿದಂಥ ಓವ್ಯುಲೇಷನ್ ಅಂತ ಹೇಳ್ತೇವೆ ಅಂಡಾಶಯದಿಂದ ಅಂಡಾನು ಬಿಡುಗಡೆ ಆಗುವಂಥ ಸಮಯ ಸೊ ಅಂಡಾಣು ಬಿಡುಗಡೆ ಆಗುವ ಸಮಯದಲ್ಲೂ ಸಹ ಬಿಳಿ ಮುಟ್ಟು ಕಂಡುಬರುತ್ತೆ ಸೊ ಇವೆರಡು ಸಮಯದಲ್ಲಿ ಅಥವಾ ಪ್ರೆಗ್ನೆನ್ಸಿನಲ್ಲಿ ಸ್ವಲ್ಪ ಮಟ್ಟಿಗೆ ಬಿಳಿ ಮುಟ್ಟು ಕಂಡು ಬರ್ಬೋದು ಸೊ ಈ ಸಮಯದಲ್ಲಿ ಬಿಳಿ ಮುಟ್ಟು ಕಂಡು ಬಂದರೆ ಏನೂ ತೊಂದರೆ ಇಲ್ಲ ಸೊ ಬಿಳಿ ಮುಟ್ಟು ಯಾವಾಗ ಎಕ್ಸೆಸ್ ತುಂಬ ಇದೆಯೋ ಅಥವಾ ಸ್ಮೆಲ್ ಬರ್ತಾ ಇದೆ ಅಥವಾ ಅದರ ಬಿಳಿ ಮುಟ್ಟು ಜೊತೆಗೆ ಇಚ್ಚಿಂಗ್ ಸಹ ಆಗ್ತಾ ಇದೆ ತುರ್ಕೆ ಸಹ ಇದೆ ಸೊ ಮತ್ತು ಹೊಟ್ಟೆ ನೋವಿದೆ ಇದೆಲ್ಲ ಇದ್ದರೆ ಆಗ ನಾವು ಗರ್ಭಕೋಶದ ಇನ್ಫೆಕ್ಷನ್ ಆಗಿರ್ಬೋದು ಸೊ ಬಿಳಿ ಮುಟ್ಟು ಅದರಿಂದಾಗಿ ಇನ್ಫೆಕ್ಷನಿಂದಾಗಿ ಬರ್ತಾ ಇರ್ಬೋದು ಅಂತ ಅದಕ್ಕೆ ನಾವು ಟ್ರೀಟ್ಮೆಂಟ್ ಕೊಡ್ತೇವೆ ಓಕೆ ಅದಕ್ಕೆ ಟ್ರೀಟ್ಮೆಂಟ್ ಮತ್ತೆ ನೀವು ಕೊಡ್ತೀರಾ ಹೌದು ಹೌದಾಗ ನಮಗೆ ಟ್ರೀಟ್ಮೆಂಟ್ ಸಿಗ್ತದೆ ಹೌದು ಓಕೆ ಡಾಕ್ಟರ್ ಇನ್ನು ಕೆಲವು ಚಿಕ್ಕ ಮಕ್ಕಳಿಗೆ ಒಂದು ಚಿಕ್ಕ ಕೆಲವರಿಗೆ ಚಿಕ್ಕ ವಯಸ್ಸಿನಲ್ಲಿ ಇರುವಾಗಲೇ ಗರ್ಭಾಶಯವನ್ನು ತೆಗೆದಿರ್ತಾರೆ ಸೊ ಅದರಿಂದ ಅವರಿಗೆ ಆಗುವಂಥ ಅನಾನುಕೂಲಗಳೆಲ್ಲ ಏನೇನು ಇರ್ತದೆ ಹೌದು ಕೆಲವೊಬ್ಬರು ಎಸ್ಪೆಷಲಿ 35-36 ವಯಸ್ಸಿನವರು ಫ್ಯಾಮಿಲಿ ಕಂಪ್ಲೀಟ್ ಮಾಡಿರೋ ಅಂದರೆ ಎರಡು ಮಕ್ಕಳಾಗಿರುತ್ತೆ ಸೊ ಇನ್ನೇನು ಗರ್ಭಕೋಶದ ಉಪಯೋಗ ಇಲ್ಲ ಸ್ವಲ್ಪ ಬಿಳಿ ಮುಟ್ಟಿದೆ ಬಿಳಿ ಮುಟ್ಟು ಹೆಚ್ಚಾಗಿದೆ ಅಂತ ಅಂದ್ಬಿಟ್ಟು ಗರ್ಭಕೋಶದ ಆಪರೇಷನ್ ಮಾಡಿ ಅಂತ ಬರ್ತಾರೆ ಬಟ್ ನಾನು ಮೊದಲೇ ಹೇಳಿದಂಥ ಗರ್ಭಕೋಶದ ಆಪರೇಷನ್ನು ಮೈನರ್ ಪ್ರೊಸೀಜರ್ ಅಲ್ಲ ಅದೊಂದು ಮೇಜರ್ ಸರ್ಜರಿ ಸೊ ಅದರದ್ದೇ ಆದ ರಿಸ್ಕ್ ಇರುತ್ತೆ ಯಾವ ಆಪರೇಷನ್ ಸಹ 100% ಸೇಫ್ ಅಂತ ಯಾವ ಡಾಕ್ಟ್ರು ಹೇಳಲಿಕ್ಕಾಗೋದಿಲ್ಲ ಸೊ ಅದಕ್ಕೆ ಅನಸ್ಥೀಷಿಯಾ ಕೊಡ್ತಾರೆ ಅನಸ್ಥೀಷಿಯಾ ಕಾಂಪ್ಲಿಕೇಷನ್ಸ್ ಆಗ್ಬೋದು ಅಥವಾ ಆಪರೇಷನ್ ಟೈಮಲ್ಲಿ ಹೆಚ್ಚಿನ ರಕ್ತಸ್ರಾವ ಆಗಿ ತೊಂದರೆಗಳಾಗ್ಬೋದು ಬಟ್ ಒಮ್ಮೆ ಗರ್ಭಕೋಶ ತೆಗೀತು ಅಂತಂದರೆ ಮತ್ತು ದೇಹದಲ್ಲಿ ಹಾರ್ಮೋನ್ಸ್ ಕಮ್ಮಿ ಆಗ್ತಾ ಹೋಗುತ್ತೆ ಗರ್ಭಕೋಶ ಎಸ್ಪೆಷಲಿ ಅಂಡಾಶಯ ಜೊತೆ ತೆಗೆದ್ರೆ ದೇಹದಲ್ಲಿ ಏನೊಂದು ಹಾರ್ಮೋನ್ಸ್ ಕಮ್ಮಿ ಆಗ್ತಾ ಹೋಗುತ್ತೆ ಆಗ ನಾವು ಪ್ರೀಮೆಚೂರ್ ಮೆನೋಪಾಸ್ ಅಂತ ಹೇಳ್ತೇವೆ ಸರ್ಜಿಕಲ್ ಮೆನೋಪಾಸ್ ಸೊ ಟೈಮ್ಗಿಂತ ಮುಂಚೆ ಮುಟ್ಟು ನಿಂತು ಹೋಗುತ್ತೆ ಸೊ ಈ ಮುಟ್ಟು ನಿಂತು ಹೋದಾಗ ಮತ್ತೆ ಮೊದಲೇ ಹೇಳಿದಂತೆ ಎಲ್ಲ ಸಮಸ್ಯೆಗಳು ಶುರುವಾಗ್ಬೋದು ಮೂಳೆ ಸವಕಳಿ ಇರ್ಬೋದು ಅಥವಾ ಮಾನಸಿಕ ವ್ಯತ್ಯಾಸ ಇರ್ಬೋದು ಮನಸ್ಸಿಗೆ ಡಿಪ್ರೆಷನ್ ಆಗುವಂಥದ್ದು ಹಾಟ್ ಫ್ಲಶಸ್ ಬರೋವಂಥದ್ದು ಶೆಕೆ ಬರೋವಂಥದ್ದು ಸೊ ವೀಕ್ನೆಸ್ ಆಗುವಂಥದ್ದು ಈ ರೀತಿ ಎಲ್ಲ ತೊಂದರೆಗಳು ಶುರುವಾಗ್ಬೋದು ಸೊ ವಯಸ್ಸಿನಕ್ಕಿಂತ ಮೊದಲು ಅನವಶ್ಯಕವಾಗಿ ಗರ್ಭಕೋಶದ ಆಪರೇಷನ್ ಮಾಡಿಸ್ಕೊಳ್ದಲ್ಲೇ ಇರೋದು ಒಳ್ಳೆಯದು ಓಕೆ ಡಾಕ್ಟರ್ ಆಗಲೇ ನಾನು ಗರ್ಭಕೋಶದ ಆಪರೇಷನ್ ಬಗ್ಗೆ ನಾನು ಮಾತಾಡಿದೆ ಇದಕ್ಕೆ ಅಲ್ಟರ್ನೇಟಿವ್ ಏನಾದರೂ ಉಂಟಾ ಪರ್ಯಾಯ ಹೌದು ಸೊ ನಾನು ಹೇಳ್ದಂತೆ ಎಲ್ಲ ಸಮಸ್ಯೆಗಳಿಗೂ ಗರ್ಭಕೋಶದ ಆಪರೇಷನ್ ಮಾಡಬೇಕಂತಿಲ್ಲ ಸೊ ಯಾವ ಸಮಸ್ಯೆಯಿಂದ ಮುಟ್ಟಿನ ತೊಂದರೆ ಉಂಟಾಗ್ತದೆ ಅಂತ ನೋಡಬೇಕಾಗತ್ತೆ ಎಕ್ಸಾಂಪಲ್ ಈಗ ನಾವು ಯೂಶ್ವಲಿ ಪೇಷಂಟ್ ಏನಾದರೂ ಮುಟ್ಟಿನ ತೊಂದರೆ ಅಂತ ಬಂದರೆ ನಾವು ಕೈ ಪರೀಕ್ಷೆ ಮಾಡ್ತೇವೆ ಇಂಟರ್ನಲ್ ಎಕ್ಸಾಮಿನೇಷನ್ ಮಾಡ್ತೇವೆ ನಂತರದಲ್ಲಿ ಸ್ಕ್ಯಾನಿಂಗ್ ಮಾಡ್ತೇವೆ ನಮಗೆ ಸ್ಕ್ಯಾನಿಂಗಲ್ಲಿ ಗರ್ಭಕೋಶ ನಾರ್ಮಲ್ ಇದೆಯಾ ಅಬ್ನಾರ್ಮಲ್ ಇದೆಯಾ ಏನಿದೆ ಅಂತ ಗೊತ್ತಾಗುತ್ತೆ ಫಾರ್ ಎಕ್ಸಾಂಪಲ್ ಗರ್ಭಕೋಶ ಒಳಪದರ ದಪ್ಪ ಆಗಿದೆ ಅಥವಾ ಗರ್ಭಕೋಶ ಒಳಪದರದಲ್ಲಿ ಒಂದು ದುರ್ಮಾಂಸ ಬೆಳೆದಿದೆ ಅಂತ ಇಟ್ಕೊಳ್ಳಿ ಆಗ ನಾವು ಗರ್ಭಕೋಶದ ಒಳಪದರದಿಂದ ಒಂದು ಸ್ಯಾಂಪ್ಲಿಂಗ್ ಅಂತ ಮಾಡ್ತೇವೆ ಡಿ ಎನ್ ಸಿ ಅಂತ ಕೇಳಿರ್ಬೋದು ಸಾಮಾನ್ಯವಾಗಿ ಹೊಟ್ಟೆ ತೊಳೆಯೋದು ಅಂತ ಕನ್ನಡದಲ್ಲಿ ಹೇಳ್ತಾರೆ ಸೊ ಆ ಸ್ಯಾಂಪಲ್ ತೆಗೆದು ಪರೀಕ್ಷೆಗೆ ಕಳಿಸ್ತೇವೆ ಪರೀಕ್ಷೆಯಲ್ಲಿ ನಾರ್ಮಲ್ ಇದೆ ಅದು ಏನು ದೊಡ್ಡ ಕಾಯಿಲೆ ಇಲ್ಲ ಕ್ಯಾನ್ಸರ್ ತೊಂದರೆ ಇಲ್ಲ ಅಂತ ಬಂದರೆ ಅವರಿಗೆ ಗರ್ಭಕೋಶದ ಆಪರೇಷನ್ನ ಅವಶ್ಯಕತೆ ಬೀಳೋದಿಲ್ಲ ಸೊ ಯೂಶ್ವಲಿ 3-6 ತಿಂಗಳ ನಾವೊಂದು ಪ್ರೊಜೆಸ್ಟ್ರಾನ್ ಅಂತ ಹಾರ್ಮೋನ್ ಹಾಕ್ತೇವೆ ಮತ್ತು ಒಂದು ಮಿರನ ಅಂತ ಒಂದು ವಂಕಿ ಬರುತ್ತೆ ಈ ಮಿರನ ವಂಕಿ ಕಾಪರ್ಟಿ ಹಾಗೆ ಇರುತ್ತದೆ ಜನರಿಗೆ ಆ್ಯಕ್ಚುಲಿ ಕಾಪರ್ಟಿ ಬಗ್ಗೆ ಬಹಳಷ್ಟು ಮಿಸ್ಕನ್ಸೆಪ್ಷನ್ ಇದೆ ಸೊ ಅದು ಕಾಪರ್ಟಿ ಹಾಕಿದರೆ ಮಿಸ್ಪ್ಲೇಸ್ ಆಗುತ್ತೆ ಬ್ರೈನಲ್ಲಿ ಸೇರ್ಕೊಳ್ಳುತ್ತೆ ಹಾರ್ಟಲ್ಲಿ ಸೇರ್ಕೊಳ್ಳುತ್ತೆ ಅದೆಲ್ಲ ಇದೆ ಬಟ್ ಇದು ಮಿರನ ಅಂತ ವಂಕಿ ಬಂದಿರೋದ್ರಿಂದ ಬಹಳಷ್ಟು ಜನಕ್ಕೆ ನಾವು ಆಪರೇಷನ್ ಅವಾಯ್ಡ್ ಮಾಡ್ತಾ ಇದ್ದೇವೆ ಮಿರನ ಗರ್ಭಕೋಶದ ಒಳಗೆ ಹಾಕಿದರೆ ಅದು ಲೋಕಲಿ ರಿಲೀಸಿಂಗ್ ಹಾರ್ಮೋನ್ ಅಂದರೆ ಲೋಕಲ್ ಆಗಿ ಪ್ರೊಜೆಸ್ಟ್ರಾನ್ ಅಂತ ಹಾರ್ಮೋನು ಬಿಡುಗಡೆ ಮಾಡುತ್ತೆ
ಆ ಪ್ರೊಜೆಸ್ಟ್ರಾನ್ ಹಾರ್ಮೋನಿಂದ ಗರ್ಭಕೋಶದ ಒಳಪದರ ತೆಳು ಆಗ್ತಾ ಹೋಗುತ್ತೆ. ಇದರಿಂದಾಗಿ ಅವರಿಗೆ ರಕ್ತಸ್ರಾವ ಹೆಚ್ಚಾಗೋದಿಲ್ಲ. ಓಕೆ. ಸೊ ಇದು ನಾವು 10 ಜನಕ್ಕೆ ನಾವು ಮಿರೇನ ಹಾಕಿದರೆ 8 ಜನಕ್ಕೆ ಹೆಲ್ಪ್ ಆಗುತ್ತೆ, ಅಂದರೆ 80% ಸಕ್ಸಸ್ ರೇಟ್. ಸೊ ಇದರಿಂದಾಗಿ ಬಹಳಷ್ಟು ಗರ್ಭಕೋಶದ ಆಪರೇಷನ್ನ ನಾವು ತಡಿಬೋದು. ತಡಿಬೋದು. ಒಂದು ವೇಳೆ ಗರ್ಭಕೋಶವನ್ನು ತೆಗಿಲೇಬೇಕು ಅಂತಹ ಸಿಚುವೇಶನ್ ಬಂದಾಗ ನೀವು ಪೇಷಂಟ್ಗೆ ಯಾವ ರೀತಿಯಲ್ಲಿ ನೀವು ಹೇಳ್ತೀರಾ? ಹೌದು, ಕೆಲವೊಂದು ಕಂಡೀಷನಲ್ಲಿ ಗರ್ಭಕೋಶ ತೆಗೆಯೋದು ಅನಿವಾರ್ಯ ಆಗುತ್ತೆ. ಫಾರ್ ಎಕ್ಸಾಂಪಲ್, ತುಂಬ ದೊಡ್ಡದು ಫೈಬ್ರಾಯ್ಡ್ ಗಡ್ಡೆ ಇದೆ, 5 ಸೆಂಟಿಮೀಟ್ರಕ್ಕಿಂತ ಜಾಸ್ತಿ 7 ಸೆಂಟಿಮೀಟ್ರ್ ಅಥವಾ 10 ಸೆಂಟಿಮೀಟ್ರ್ ಫೈಬ್ರಾಯ್ಡ್ ಗಡ್ಡೆ ಇದೆ, ಅಥವಾ ಫೈಬ್ರಾಯ್ಡ್ ಗಡ್ಡೆಯಿಂದ ಪೇಷಂಟಿಗೆ ರಕ್ತಸ್ರಾವ ಹೆವಿ ಆಗ್ತಾ ಇರ್ಬೋದು, ಅಥವಾ ಮೂತ್ರ ಹೋಗಲಿಕ್ಕೆ ತೊಂದರೆ ಆಗ್ತಾ ಇರ್ಬೋದು, ಈ ರೀತಿ ತೊಂದರೆ ಆದಾಗ ಅದನ್ನು ನಾವು ಮಾತ್ರ ಕೊಟ್ಟು ಕರಗಿಸ್ಲಿಕ್ಕೆ ಬರೋದಿಲ್ಲ. ಸೊ ಇಂಥ ಸಂದರ್ಭದಲ್ಲಿ ನಾವು 40 ವರ್ಷದ ಮೇಲ್ಪಟ್ಟವರಿಗಾದರೆ ಗರ್ಭಕೋಶನ ತೆಗಿತೇವೆ. 40 ವರ್ಷದ ಒಳಗಿನವ್ರಿಗಾದರೆ ಒಂದೇ ಗಡ್ಡೆ ಇದ್ದರೆ ಗಡ್ಡೆ ಸಹ ತೆಗಿಬೋದು, ಮಯೋಮೆಕ್ಟಮಿ ಅಂತ ಹೇಳ್ತೇವೆ. ಬರೀ ಫೈಬ್ರಾಯ್ಡ್ ಗಡ್ಡೆ ತೆಗೆದು ಗರ್ಭಕೋಶನ ಉಳಿಸ್ಬೋದಾ ಅಂತ ಅಂದ್ಬಿಟ್ಟು ನೋಡ್ಬೋದು. ಬಟ್ ಕೆಲವೊಮ್ಮೆ ಕ್ಯಾನ್ಸರ್ ತೊಂದರೆ ಇರ್ಬೋದು, ಅರ್ಲಿ ಕ್ಯಾನ್ಸರ್, ಅರ್ಲಿ ಸ್ಟೇಜಸ್ ಆಫ್ ಕ್ಯಾನ್ಸರ್, ಗರ್ಭಕೋಶದ ಕ್ಯಾನ್ಸರ್ ಇರ್ಬೋದು, ಅಂಡಾಶಯದ ಕ್ಯಾನ್ಸರ್ ಇರ್ಬೋದು, ಅಥವಾ ಗಂಡಾಶಯದ ದ್ವಾರದ ಕ್ಯಾನ್ಸರ್ ಇರ್ಬೋದು. ಈ ರೀತಿ ಕಂಡೀಷನ್ಸಲ್ಲಿ ನಾವು ಅನಿವಾರ್ಯ ಕಾರಣಗಳಿಂದ ಆಪರೇಷನ್ ಮಾಡಲೇಬೇಕಾಗುತ್ತೆ. ಓಕೆ. ಅದು ತೆಗೆದ ನಂತರ ಅವರ ದೈನಂದಿನ ಚಟುವಟಿಕೆಗಳು ಯಾವ ರೀತಿಯಲ್ಲಿ ಇರಬೇಕಾಗ್ತದೆ? ಹೌದು, ಯೂಶಲಿ ನಾವು ಆಪರೇಷನ್ ಮಾಡಿ 5 ದಿನದವರೆಗೆ ಆಸ್ಪತ್ರೆಯಲ್ಲಿ ಇಟ್ಕೋತೇವೆ. ಏನಾದರೂ ಕಾಂಪ್ಲಿಕೇಶನ್ ಇದ್ದರೆ ಜಾಸ್ತಿ ದಿನ ಇರಬೇಕಾಗತ್ತೆ. ಸೊ ಇಲ್ಲ ಅಂತಂದರೆ 5 ದಿನದ ನಂತರ ನಾವು ಮನೆಗೆ ಡಿಸ್ಚಾರ್ಜ್ ಮಾಡಿ ಕಳಿಸ್ತೇವೆ. ಸೊ ಸುಮಾರು 1 ರಿಂದ 3 ತಿಂಗಳವರೆಗೆ ಅವರು ಸ್ವಲ್ಪ 1 ತಿಂಗಳವರೆಗೆ ರೆಸ್ಟಲ್ಲಿ ಇರಬೇಕು. 3 ರಿಂದ 6 ತಿಂಗಳವರೆಗೆ ಭಾರ ಎತ್ತದಲ್ಲೇ ಇರೋದು, ಆ ರೀತಿ ಫಾಲೋ ಮಾಡಬೇಕು. ಅದರ ನಂತರ ಅವರು ಬೇರೆ ಪೇಷಂಟ್ಸ್ ಹಂಗೆ ಬೇರೆ ಯಾವ ರೀತಿ ಗರ್ಭಕೋಶದ ಆಪರೇಷನ್ ಆಗದಲ್ಲೇ ಇರೋ ಪೇಷಂಟ್ ಇದ್ದಾರಾ, ಅವರ ವಯಸ್ಸಿನ ಪೇಷಂಟ್ಸ್ ಅದೇ ರೀತಿಯೇ ಅವರು. ಸೊ ನಾರ್ಮಲ್ ಆಗಿ ಎಲ್ಲ ಕೆಲಸವನ್ನು ಮಾಡ್ಕೊಂಡು ಹೋಗ್ಬೋದು. ಸೊ ಏನಾದರೂ ಅಂಡಾಶಯ ಉಳಿಸಿದರೆ, ಗರ್ಭಕೋಶ ಮಾತ್ರ ತೆಗೆದು ಅಂಡಾಶಯ ಉಳಿಸಿದರೆ, ಅವರು ವರ್ಷಕ್ಕೊಂದು ಬಾರಿ ಅಂಡಾಶಯದ ಸ್ಕ್ಯಾನ್ ಮಾಡಿಸ್ಕೋಬೇಕಾಗತ್ತೆ, ಫಾಲೋಅಪ್ಗೆ ಡಾಕ್ಟರ್ ಹತ್ರ ಬರ್ತಾ ಇರಬೇಕಾಗತ್ತೆ. ಓಕೆ. ಹಾಗೆ ಡಾಕ್ಟರ್, ಮುಟ್ಟಿನ ಸಮಯದಲ್ಲಿ ಶುಚಿತ್ವವನ್ನು ಕಾಪಾಡಿಕೊಳ್ಳುವುದು ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ. ಸೊ ಅಷ್ಟು ದಿನ ಅಂದರೆ 7 ಅಥವಾ 8 ದಿನ ಏನಿರ್ತದೆ, ಯಾವ ರೀತಿಯಲ್ಲಿ ನಾವು ಶುಚಿತ್ವವನ್ನು ಕಾಪಾಡಿಕೊಳ್ಬೇಕು? ಹೌದು. ಸೊ ಮುಟ್ಟಿದ ಈಗ ಹೆಚ್ಚಿನ ಹೈಜೀನು, ಮುಟ್ಟಿನ ಹೈಜೀನು ಕಾಪಾಡಿಕೊಳ್ಳೋದ್ರಿಂದ ಪದೇ ಪದೇ ಯೂರಿನ್ ಇನ್ಫೆಕ್ಷನ್ ಆಗುವಂಥದ್ದು ಅಥವಾ ಗರ್ಭಕೋಶದ ಇನ್ಫೆಕ್ಷನ್ ಆಗುವಂಥದ್ದು, ಬಿಳಿ ಮುಟ್ಟಾಗುವಂಥದ್ದನ್ನು ತಡಿಬೋದು. ಸೊ ಪ್ಯಾಡ್, ನಾವೇನು ಪ್ಯಾಡ್ ಯೂಸ್ ಮಾಡ್ತೇವೆ, ಸೊ ಅದು 2-3 ಅವರ್ಸ್ಗೊಮ್ಮೆ ಚೇಂಜ್ ಮಾಡಬೇಕಾಗತ್ತೆ. ಸೊ ಅದನ್ನು ಡಿಸ್ಪೋಸಲ್ ತುಂಬ ಇಂಪಾರ್ಟೆಂಟ್. ಹಾಸ್ಟೆಲ್ಗಳಲ್ಲಿ, ಹೆಣ್ಮಕ್ಳ ಹಾಸ್ಟೆಲಲ್ಲಿ ನೋಡ್ತೇವೆ, ಡಿಸ್ಪೋಸಲ್ದೇ ಒಂದು ಸಮಸ್ಯೆ. ಸೊ ಅದು ನಾವು ಮಕ್ಕಳಿಗೆ ಸಣ್ಣ ವಯಸ್ಸಿಂದ ಹೇಳ್ಕೊಡ್ಬೇಕು, ಅದು ಪ್ಯಾಡನ್ನು ಬಳಸೋದು ಹೇಗೆ, ಅದನ್ನು ಡಿಸ್ಪೋಸ್ ಮಾಡುವಂಥದ್ದು ಹೇಗೆ ಅದನ್ನು ಹೇಳ್ಕೊಡ್ಬೋದು. ಸೊ ಈಗ ಮೆನಿಸ್ಟ್ರಲ್ ಕಪ್ ಅಂತ ಸಹ ಬಂದಿದೆ. ಸೊ ಪ್ಯಾಡು ಯೂಸ್ ಮಾಡೋಕ್ಕೆ ಇಷ್ಟಪಡ್ದಲೇ ಇರೋರು, ಒಂದು ಮೆನಿಸ್ಟ್ರಲ್ ಕಪ್ ಅಂತ ಬಂದಿದೆ, ಅದು ನಾವು ಯೋನಿ ದ್ವಾರದಲ್ಲಿ ಇನ್ಸರ್ಟ್ ಮಾಡ್ಕೋಬೋದು. 6 ಅವರ್ಸ್ವರೆಗೆ ಅದು ಇರುತ್ತೆ. ಸೊ ಅದು ಸಹ ಬಳಸ್ಬೋದು. ಹಾಗೆಯೇ ಕರೆಕ್ಟಾಗಿ ಸ್ನಾನ ಮಾಡೋವಂಥದ್ದು, ದಿನಕ್ಕೊಮ್ಮೆ ಸ್ನಾನ ಮಾಡೋವಂಥದ್ದು ಮುಟ್ಟಿನ ಸಮಯದಲ್ಲಿ, ಆ ರೀತಿ ಮತ್ತು ಒಳ ಬಟ್ಟೆಗಳನ್ನು ಚೇಂಜ್ ಮಾಡೋವಂಥದ್ದು, ಈ ರೀತಿ ನಾವು ಶುಚಿತ್ವವನ್ನು ಮೇಂಟೈನ್ ಮಾಡಬೇಕಾಗುತ್ತೆ. ಮೊದಲಿನ ಕಾಲದಲ್ಲಿ ಎಲ್ಲರೂ ಹೆಚ್ಚಿನವರು ಬಟ್ಟೆಯನ್ನು ಬಳಸ್ತಾ ಇದ್ರು, ಬಟ್ ಇವಾಗ ಅಂದರೆ ಕಡಿಮೆ ಆಗ್ತಾ ಇದೆ. ಸೊ ಬಟ್ಟೆಯನ್ನು ಬಳಸುವುದು ಎಷ್ಟು ಸೇಫ್ ಅಂತ, ಇವಾಗಲೂ ಕೂಡ ಬಳಸಬಹುದಾ? ಮೊದಲಿನ ಕಾಲದಲ್ಲಿ ಅನಿವಾರ್ಯ ಕಾರಣಗಳಿಂದ ಬಟ್ಟೆಯನ್ನು ಬಳಸ್ತಾ ಇದ್ರು, ಯಾಕೆಂದರೆ ಪ್ಯಾಡ್ಸ್ ಅವೈಲಬಲ್ ಇರ್ತಾ ಇರಲಿಲ್ಲ ಅವಾಗ. ಬಟ್ಟೆ ಬಳಸಬಹುದು, ಆದರೆ ಬಳಸಿದ ನಂತರ ಅದನ್ನು ಶುಚಿತ್ವ ಕಾಯ್ದುಕೊಳ್ಳೋದು ಭಾಳ ಕಷ್ಟ. ಸೊ ಕೆಲವೊಬ್ಬರು ನಾಚಿಕೆಯ ಸ್ವಭಾವದವರು ಬಟ್ಟೆಯನ್ನು ವಾಶ್ ಮಾಡಿ ಕತ್ತಲೆ ಕೋಣೆಯಲ್ಲಿ ಒಣ ಹಾಕಿರ್ತಾರೆ, ಇದರಿಂದಾಗಿ ಅದರ ಮೇಲೆ ಫಂಗಲ್ ಇನ್ಫೆಕ್ಷನ್ ಆಗ್ಬೋದು, ಅಥವಾ ಯಾವುದೇ ರೀತಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್, ಯಾವುದೇ ರೀತಿ ಒಂದು ಇದು ಬೆಳಿಬೋದು. ಸೊ ಆದಷ್ಟು ಬಟ್ಟೆಯನ್ನು ಬಳಸುವಂಥ ಮಹಿಳೆಯರಿದ್ದಾರಲ್ಲ, ಅವರು ಹೊರಗಡೆ ಸೂರ್ಯನ ಬೆಳಕಿನಲ್ಲಿ ಒಣ ಹಾಕಿದರೆ ಪರವಾಗಿಲ್ಲ. ಬಟ್ ಒಂದು ಎಲ್ಲರ ಮನೆಯಲ್ಲೂ ಅಷ್ಟು ಜಾಗ ಇರೋದಿಲ್ಲ. ಸೊ ಆಗ ನಾಚಿಕೆ ಸ್ವಭಾವದವರು ಈ ಬಟ್ಟೆಗಳನ್ನು ಹೊರಗಡೆ ಹಾಕಲಿಕ್ಕೆ ಕಷ್ಟ. ಸೊ ಬಟ್ಟೆಯನ್ನು ಬಳಸೋದು ಸ್ವಲ್ಪ ಕಷ್ಟದ್ದೇ, ಪ್ಯಾಡ್ಸ್ ಅವೈಲೇಬಲ್ ಇರೋದ್ರಿಂದ ಮತ್ತು ಮೆನಿಸ್ಟ್ರಲ್ ಕಪ್ಸ್ ಅವೈಲೇಬಲ್ ಇರೋದ್ರಿಂದ ಅದನ್ನೇ ಬಳಸುವಂಥದ್ದು ಒಳ್ಳೆಯದು. ಓಕೆ. ಹಾಗೆ ಮೇಡಮ್, ನಾವು ಮಕ್ಕಳಿಗೆ ಅವರಿಗೆ ಚಿಕ್ಕ ವಯಸ್ಸಿನಿಂದಲೇ ನಾವು ಹೇಳ್ಕೊಡ್ಬೇಕು ಯಾವ ರೀತಿಯಲ್ಲಿ ನಾವು ಅಂದರೆ ಕ್ಲೀನ್ ಇರಬೇಕು ಅಂತ ಹೇಳಿ. ಸೊ ಪೇರೆಂಟ್ಸ್ ಆದವರು ಮಕ್ಕಳಿಗೆ ಯಾವ ರೀತಿಯಲ್ಲಿ ಹೇಳ್ಬೋದು? ಹೌದು, ಈಗ ಏನಾಗ್ತಾ ಇದೆ ಅಂದರೆ ಮಕ್ಕಳ ಬೆಳವಣಿಗೆ ಬೇಗ. ಸೊ ಮೊದಲೆಲ್ಲ 13-14 ವಯಸ್ಸಿಗೆ ಮುಟ್ಟು ಆಗ್ತಾಯಿದ್ರು, ಋತುಮತಿ ಆಗ್ತಾಯಿದ್ರು. ಈಗ ಎಷ್ಟೊಂದು ಜನ 10 ವಯಸ್ಸಿಗೆ ಆಗ್ತಾರೆ.
ಬಹಳಷ್ಟು, ಯಾಕೆಂದ್ರೆ ಬೆಳವಣಿಗೆ ಬೇಗ, ನ್ಯೂಟ್ರಿಷನ್ ಒಳ್ಳೆದಿದೆ. ಸೊ ಬೇಗ ಬೆಳವಣಿಗೆ ಆಗಿರೋದ್ರಿಂದ 10 ವಯಸ್ಸಿಗೆ ಆಗ್ಬೋದು, 10 ವಯಸ್ಸಿದ ನಂತರ ಆಗ್ಬೋದು. ಹಾಗಾಗಿ ಒಂದು 4ನೇ ಕ್ಲಾಸ್ ಹಾಗೆ ಬಂದಾಗೇನೆ ಸೊ ಹೆಣ್ಮಕ್ಳಿಗೆ ಹೇಳಲಿಕ್ಕೆ, ಹೆಣ್ಮಕ್ಳಿಗೆ ಅಷ್ಟೇ ಅಲ್ಲ ಗಂಡು ಮಕ್ಕಳಿಗೂ ಸಹ ಹೇಳ್ಬೋದು ಈ ರೀತಿ. ಫಸ್ಟ್ ಅವರು ನಾರ್ಮಲ್ ಮೆನಿಸ್ಟ್ರಲ್ ಸೈಕಲ್ ಅಂದರೆ ಏನು, ಅದರ ಹಿಂದೆ ಇರುವಂಥ ಶರೀರ ವಿಜ್ಞಾನ ಏನು ಅಂತ ಅವರಿಗೆ ತಿಳ್ಕೊಡ್ಬೇಕು. ಸೊ ಇದರಲ್ಲಿ ಮುಚ್ಚಿಡುವಂಥ ವಿಚಾರ ಏನೂ ಇಲ್ಲ. ಹಿಂದಿನ ಕಾಲದಲ್ಲಾದರೆ ನಾಚಿಕೆ ಇರೋದ್ರಿಂದ, ಇದು ಒಂದೇನೋ ಒಂದು ಇದರ ವೈಜ್ಞಾನಿಕ ಕಾರಣ ಗೊತ್ತಿಲ್ಲದಲ್ಲೇ ಇರೋದ್ರಿಂದ ಅದನ್ನು ಮುಚ್ಚಿಡ್ತಾ ಇದ್ರು, ಹೇಳ್ತಾ ಇರಲಿಲ್ಲ. ಆದರೆ ಈಗ ವೈಜ್ಞಾನಿಕ ಕಾರಣಗಳು ಗೊತ್ತು ನಮಗೆ, ಅದು ನಾರ್ಮಲ್ ಆಗಿ ಎಲ್ಲರಿಗೂ ಆಗುವಂಥದ್ದು. ಸೊ ಯಾವ ಕಾರಣದಿಂದ ಆಗತ್ತೆ, ಆದಾಗ ನಾವು ಹೇಗೆ ಶುಚಿತ್ವವನ್ನು ಕಾಪಾಡಬೇಕು, ತಿಂಗಳಿಗೊಮ್ಮೆ ಆಗತ್ತಾ, ಹೇಗೆ ಆಗತ್ತೆ, ಅದನ್ನು ಪ್ಯಾಡ್ಸ್ನ ಯೂಸ್ ಮಾಡೋವಂಥದ್ದು ಹೇಗೆ ಅನ್ನೋದು ಈ 5ನೇ ಕ್ಲಾಸ್ ಮಕ್ಕಳು ಅಥವಾ 4ನೇ ಕ್ಲಾಸ್ ಮಕ್ಕಳಿಗೆ ಶಾಲೆಯಲ್ಲಿ ಟೀಚರ್ಸ್ ಹೇಳ್ಬೋದು, ಅಥವಾ ಯಾರಾದ್ರೂ ಸ್ತ್ರೀರೋಗ ತಜ್ಞರನ್ನು ಕರೆದು ಕ್ಲಾಸಸ್ ಕೊಡ್ಬೋದು ಅವರಿಗೆ, ಅಥವಾ ವಿಡಿಯೋ ಡೆಮಾನ್ಸ್ಟ್ರೇಷನ್ ಮೂಲಕ ಅವರಿಗೆ ತಿಳಿ ಹೇಳ್ಬೋದು. ಸೊ ಮನೆಯಲ್ಲೂ ಸಹ ತಾಯಿ ಅಥವಾ ಅಜ್ಜಿ ಯಾರಿದ್ದಾರೆ ಅವರು, ಸೊ ಅವರು ತಿಳಿ ಹೇಳೋದು ಒಳ್ಳೆಯದು. ಓಕೆ, ಹಾಗೇನು ಪೀರಿಯಡ್ಸ್ ಟೈಮಲ್ಲಿ ತುಂಬ ಹೊಟ್ಟೆ ನೋವು ಇರ್ತದೆ, ತಡ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಟ್ಯಾಬ್ಲೆಟ್ಸನ್ನು ತಗೊಳ್ತಾರೆ, ರೆಗ್ಯುಲರಾಗಿ ತಗೊಳ್ತಾರೆ ಅದು. ಸೊ ತಗೊಳ್ಬೋದಾ ಆ ರೀತಿಯಲ್ಲಿ ಟ್ಯಾಬ್ಲೆಟನ್ನು? ಹಾಂ ಹೌದು, ಈಗ ನಾನು ಮೊದಲೇ ಹೇಳಿದಂತೆ ಈ ಪೀರಿಯಡ್ಸ್ ಟೈಮಲ್ಲಿ ಹೊಟ್ಟೆ ನೋವು ಎರಡು ರೀತಿಯಾಗಿರುತ್ತದೆ. ಸೊ ಒಂದು ಪ್ರೈಮರಿ ಡಿಸ್ಮೆನೋರಿ ಅಂತ ಹೇಳ್ತೀವಿ, ಸೆಕೆಂಡ್ರಿ ಡಿಸ್ಮೆನೋರಿ ಅಂತ ಹೇಳ್ತೀವಿ. ಸೊ ಪ್ರೈಮರಿ ಡಿಸ್ಮೆನೋರಿಯಾಗೆ ಯಾವುದೇ ಕಾರಣ ಇರೋದಿಲ್ಲ, ಸೊ ಸಾಮಾನ್ಯವಾಗಿ ಬರುತ್ತೆ ಹೋಗುತ್ತೆ, ಅದು ಸಿವಿಯರಿಟಿ ಜಾಸ್ತಿ ಸಹ ಇರೋದಿಲ್ಲ. ಸೊ ಅದನ್ನು ಬಟ್ ಪೇಷಂಟ್ಸಿಗೆ ಗೊತ್ತಾಗೋದಿಲ್ಲ ಯಾವುದು ಪ್ರೈಮರಿ, ಯಾವುದು ಸೆಕೆಂಡ್ರಿ, ಯಾವ ಕಾರಣದಿಂದ ಆ ರೀತಿ ಹೊಟ್ಟೆ ನೋವು ಬರ್ತಾ ಇದೆ ಅಂತ. ಆ ರೀತಿ ತಡ್ಕೊಳ್ಳೋಕ್ಕೆ ಆಗಲ್ಲ ಅಂತ ಅನಿಸ್ತಿದ್ರೆ ಸೊ ವೈದ್ಯರನ್ನು ಸಂಪರ್ಕಿಸ್ಬೋದು. ಕೆಲವೊಮ್ಮೆ ರೇರ್ ಆಗಿ ಒಂದು ಎಂಡೋಮೆಟ್ರಿಯೋಸಿಸ್ ಅಂತ ಇರುತ್ತೆ, ಸೊ ಚಾಕ್ಲೇಟ್ ಸಿಸ್ಟ್ ಅಂತ ಕೇಳಿಬೋದು ನೀವು. ಸೊ ಕೆಲವೊಂದು ಹೆಣ್ಮಕ್ಳಲ್ಲಿ, ಇವನ್ನ ಸಣ್ಣ ವಯಸ್ಸಿನ ಹೆಣ್ಮಕ್ಳಲ್ಲಿ ಸಹ ಎಂಡೋಮೆಟ್ರಿಯೋಸಿಸ್ ಇರ್ಬೋದು. ಇದೇನಾದ್ರು ಕಾರಣದಿಂದ ಅವರಿಗೆ ಅಷ್ಟು ಸಿವಿಯರ್ ಆಗಿ ಹೊಟ್ಟೆ ನೋವು ಬರ್ತಾ ಇದೆಯಾ ಅಂತ ಒಂದು ನೋಡಬೇಕಾಗತ್ತೆ. ಸೊ ಆದಷ್ಟು ಅವರವರೇ ಸೆಲ್ಫ್ ಮೆಡಿಕೇಶನ್ ಮಾಡ್ಕೊಳ್ಳೋದು ಬದಲು, ಸೊ ಫಸ್ಟು ವೈದ್ಯರನ್ನ ಕನ್ಸಲ್ಟ್ ಮಾಡಿ ನಂತರದಲ್ಲಿ ಅವರು ವೈದ್ಯರು ಏನು ಹೇಳ್ತಾರೆ ಅದನ್ನು ಫಾಲೋ ಮಾಡೋದು ಒಳ್ಳೆಯದು. ಓಕೆ, ಹಾಗಾಗಿ ಇನ್ನು ಎಲ್ಲ ರೋಗಿಗಳು ಕೂಡ ಇನ್ನು ಓವರ್ಸ್ ಅಂಡಾಶಯ ಅಂತ ಹೇಳ್ತೀವಿ, ತೆಗೆಯಬಹುದಾ, ತೆಗೆದೇ ಇದ್ದರೆ ಪರವಾಗಿಲ್ವಾ ಅಂತ? ಅಂಡಾಶಯವನ್ನು ತೆಗೆಯೋದು ಅಥವಾ ತೆಗೆಯೋದು ಬೇಡ ಅಂತ ಹೇಳಲಿಕ್ಕೆ ನಾವೊಂದು ಕ್ರೈಟೀರಿಯಾ ಇದೆ. ಸೊ ಸಾಮಾನ್ಯವಾಗಿ ಸಣ್ಣ ವಯಸ್ಸರಲ್ಲಿ, ಸಣ್ಣ ಅಂದರೆ 45ಕ್ಕಿಂತ ಕಮ್ಮಿ ವಯಸ್ಸಿದ್ರೆ, ಅಂಡಾಶಯಗಳು ನಾರ್ಮಲ್ ಇದ್ದರೆ ಆಪರೇಷನ್ ಟೈಮಲ್ಲಿ ಅಥವಾ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಾಡಬೇಕಾದ್ರೆ ಅಂಡಾಶಯಗಳು ನಾರ್ಮಲ್ ಕಾಣ್ತಾ ಇದ್ರೆ ನಾವು ಅಂಡಾಶಯಗಳನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತೇವೆ. ಏಕೆಂದರೆ ಈ ಅಂಡಾಶಯ ಬಹಳ ಮುಖ್ಯ ನಮ್ಮ ದೇಹದಲ್ಲಿ, ಮಹಿಳೆಯರಿಗೆ ಅದು ಬಹಳಷ್ಟು ಪ್ರೊಟೆಕ್ಷನ್ ಕೊಡುತ್ತೆ. ನೀವು ನಿಮಗೆ ಗೊತ್ತಿರ್ಬೋದು ಹಾರ್ಟ್ ಅಟ್ಯಾಕ್ ಮತ್ತು ಸ್ಟ್ರೋಕ್ ಇದೆಲ್ಲ ಮಹಿಳೆಯರಲ್ಲಿ ಕಮ್ಮಿ, ಅಂದರೆ ಯಾವ ಎಲ್ಲಿವರೆಗೆ ಮಹಿಳೆಯರು ಮುಟ್ಟು ಆಗ್ತಾ ಇರುತ್ತೆ, ರಕ್ತಸ್ರಾವ ಎಲ್ಲಿವರೆಗೆ ತಿಂಗಳ ತಿಂಗಳ ಆಗ್ತಾ ಇರುತ್ತೆ. ನಮ್ಮ ದೇಹದಲ್ಲಿ ಹಾರ್ಮೋನ್ಸ್ ಇರುತ್ತೆ, ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಅಂತ ಹೇಳ್ತೇವೆ. ಈ ಹಾರ್ಮೋನ್ಗಳು ನಮಗೆ ಒಂದು ಪ್ರೊಟೆಕ್ಷನ್ ಕೊಡುತ್ತೆ, ಸೊ ಮೂಳೆ ಸವಕಳಿಗಳನ್ನು ಕಮ್ಮಿ ಮಾಡುತ್ತೆ, ದೇಹದ ಆರೋಗ್ಯವನ್ನು ಚೆನ್ನಾಗಿ ಇಡಕ್ಕೆ ಅದು ಸಹಾಯ ಮಾಡುತ್ತೆ. ಸೊ ಹಾಗಾಗಿ ಅಂಡಾಶಯವನ್ನು ಉಳಿಸೋಕ್ಕೆ ನೋಡ್ತೇವೆ. 45 ವಯಸ್ಸಿಗಿಂತ ಕಮ್ಮಿ ಇದ್ದರೆ, ಅಂಡಾಶಯಗಳು ಹೆಲ್ದಿಯಾಗಿದ್ದರೆ, ಚೆನ್ನಾಗಿದ್ದರೆ ಆವಾಗ ಅಂಡಾಶಯನ ಉಳಿಸ್ತೇವೆ. ಕೆಲವೊಂದು ಸಂದರ್ಭಗಳಲ್ಲಿ ನಾವು ಅಂಡಾಶಯನ ಉಳಿಸೋಕ್ಕಾಗೋದಿಲ್ಲ. ಅಂಡಾಶಯದಲ್ಲಿ ಗಡ್ಡೆಗಳಿರ್ಬೋದು ಅಥವಾ ನೀರ್ಗುಳ್ಳೆಗಳಿರ್ಬೋದು ಅಥವಾ 45 ಅಥವಾ 50 ವಯಸ್ಸಿನ ಮೇಲ್ಪಟ್ಟ ಇರ್ಬೋದು, ಆ ಸಮಯದಲ್ಲಿ ನಾವು ಅಂಡಾಶಯವನ್ನು ತೆಗಿಬೇಕಾಗತ್ತೆ. ಓಕೆ ಡಾಕ್ಟರ್, ಹಾಗೆ ಇನ್ನು ಕೆಲವರು PCOS ಅಂತ ಅದರ ಬಗ್ಗೆ ಜಾಸ್ತಿ ಕೇಳ್ತಾರೆ, ಹಾಗಂತ ಹೇಳಿದ್ರೆ ಏನು PCOS ಅಂತ ಹೇಳಿ? ಹೌದು, ಸೊ ಪಾಲಿಸಿಸ್ಟಿಕ್ ಓವರಿಯನ್ ಸಿಂಡ್ರೋಮ್ ಅಂತ ಹೇಳ್ತೇವೆ. ಸೊ ಇದೊಂದು ಸಾಮಾನ್ಯವಾಗಿ ಕಂಡು ಬರೋವಂಥ ತೊಂದರೆ, ಎಸ್ಪೆಷಲಿ ಸಣ್ಣ ವಯಸ್ಕರಲ್ಲಿ ಮತ್ತು ರಿಪ್ರೊಡಕ್ಟಿವ್ ಏಜ್ ಗ್ರೂಪ್, ಅಂದರೆ ಯಾರು 40 ವಯಸ್ಸಿಗಿಂತ ಕಮ್ಮಿ ಇದ್ದಾರೋ ಅವರಲ್ಲಿ ಕಂಡು ಬರುತ್ತದೆ. ಸೊ ಏನು, ತಿಂಗಳ ತಿಂಗಳ ಅಂಡಾಣು ನಮ್ಮ ರಿಲೀಸ್ ಆಗುತ್ತೆ, ಅಂಡಾಶಯದಿಂದ ತಿಂಗಳಿಗೊಮ್ಮೆ ಅಂಡಾಣು ಬಿಡುಗಡೆ ಆಗಬೇಕು. ಸೊ ಅದು ಬಿಡುಗಡೆ ಆಗದಲ್ಲೇ ಅಂಡಾಶಯದಲ್ಲೇ ಉಳ್ಕೊಳ್ಳುತ್ತೆ. ಸೊ ಉಳ್ಕೊಂಡಾಗ ಸಣ್ಣ 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 ಸಿಸ್ಟ್ ಆಗುತ್ತೆ, ಸಣ್ಣ ಸಣ್ಣ ನೀರ್ಗುಳೆ ಆಗುತ್ತೆ ಅಂಡಾಶಯದಲ್ಲಿ. ಅದಕ್ಕೆ ನೆಕ್ಲೆಸ್ ಅಪಿಯರೆನ್ಸ್ ಅಂತ ಹೇಳ್ತೇವೆ ನಾವು, ಸ್ಕ್ಯಾನ್ ಮಾಡಿ ನೋಡಿದಾಗ ನೆಕ್ಲೆಸ್ ಅಪಿಯರೆನ್ಸ್ ಇರುತ್ತೆ. ಸೊ ಅಂಡಾಶಯದಲ್ಲಿ ಈ ರೀತಿ ನೀರ್ಗಳೆಗಳು ಉಳಿದಾಗ ತಿಂಗಳಿಗೊಮ್ಮೆ ಮುಟ್ಟು ಬರೋದಿಲ್ಲ, 2 ತಿಂಗಳಿಗೊಮ್ಮೆ 3 ತಿಂಗಳಿಗೊಮ್ಮೆ ಮುಟ್ಟು ಬರ್ಬೋದು. ಸೊ ಇದರಿಂದಾಗಿ ತೂಕ ಜಾಸ್ತಿ ಆಗುವಂಥದ್ದು ಮತ್ತು ಹೇರ್ಸ್ ಜಾಸ್ತಿ ಬರೋವಂಥದ್ದು, ಹಿರ್ಸುಟಿಸಮ್ ಅಂತ ಹೇಳ್ತೇವೆ, ಮುಖದಲ್ಲಿ ಅಥವಾ ಬೇರೆ ಬೇರೆ ಭಾಗದಲ್ಲಿ ಹೇರ್ಸ್ ಜಾಸ್ತಿ ಬರೋವಂಥದ್ದು, ಈ ರೀತಿಯೆಲ್ಲ ಆಗ್ಬೋದು. ಸೊ ಇದ್ರ ಬಗ್ಗೆ ನಾವು ಯಾಕೆ ಹೆಚ್ಚಿಗೆ ತಿಳ್ಕೊಬೇಕಂದ್ರೆ, ಒಂದು ಇದಕ್ಕೆ ಟ್ರೀಟ್ಮೆಂಟ್ ಇದೆ, ಮತ್ತೊಂದು ಇದೊಂದು ಹೆದರಿಕೆ ಪಡೋವಂಥ ಕಾಯಿಲೆಯಲ್ಲ. ಸೊ ಇದೊಂದು ನೀರ್ಗುಳ್ಳೆ ಅಲ್ಲ, ಅಂದರೆ ಅಂಡಾಶಯದ ಸಮಸ್ಯೆ ಹೌದು,
ಅದರ ಅಂಡಾಶಯದಲ್ಲಿ ನೀರ್ಗಡ್ಡೆ ಆಗಿದೆ, ನೀರ್ಗುಳ್ಳೆ ಆಗಿದೆ ಅಂತ ಜನ ಹೆದರ್ಕೊಳ್ತಾರೆ. ಆ ರೀತಿ ಅಲ್ಲ. ಸೊ ಇದಕ್ಕೆ ಮೇಯ್ನ್ ಆಗಿ ತೂಕ ಕಮ್ಮಿ ಮಾಡೋವಂಥದ್ದು, ಮತ್ತು ಜಂಕ್ ಫುಡ್ ಅವಾಯ್ಡ್ ಮಾಡೋವಂಥದ್ದು, ಮತ್ತು ವೆಜಿಟೇಬಲ್ಸ್ ಇದನ್ನೆಲ್ಲ ಹೆಚ್ಚಾಗಿ ತಿನ್ನಬೇಕು. ಸೊ ನಮ್ಮ ಲೈಫ್ ಸ್ಟೈಲ್ ಮಾಡಿಫಿಕೇಷನ್, ಏನೋ ಒಂದು ಎಕ್ಸಸೈಸ್ ಮಾಡೋವಂಥದ್ದು ಅಥವಾ ಆಹಾರದ ಪದ್ಧತಿಯಲ್ಲಿ ವ್ಯತ್ಯಾಸ ಮಾಡ್ಕೊಳ್ಳೋವಂಥದ್ದು, ಇದರಿಂದಾಗಿ ಇದನ್ನು ಓವರ್ಕಮ್ ಮಾಡ್ಬೋದು. PCOS ಯಾರು ಪೇಷಂಟ್ ಇದ್ದಾರಲ್ಲ, ಅವರು ಅಟ್ಲೀಸ್ಟ್ ಅವರ ದೇಹದ 5% ತೂಕ ಕಮ್ಮಿ ಮಾಡಿದರೆ ಅವರು ಪೀರಿಯಡ್ಸ್ ಅದಾಗದೇ ರೆಗ್ಯುಲರ್ ಆಗುತ್ತೆ. ಯಾವುದೇ ಮೆಡಿಸಿನ್ ಅಥವಾ ಟ್ರೀಟ್ಮೆಂಟ್ ಇಲ್ಲದೆ ಅದಾಗದೇ ರೆಗ್ಯುಲರ್ ಆಗುತ್ತೆ. ಇದಕ್ಕೆ ಬೇರೆ ಟ್ರೀಟ್ಮೆಂಟ್ ಅಂತ ಇರೋದಿಲ್ವಾ ಡಾಕ್ಟರ್ ಹಾಸ್ಪಿಟಲ್? ಹೌದು, ಇದರಿಂದಾಗಿ ಎರಡು ರೀತಿಯ ಸಮಸ್ಯೆ ಆಗ್ಬೋದು. ಒಂದು ಲಾಂಗ್ ಟರ್ಮ್ ಪ್ರಾಬ್ಲಮ್ಸ್, ಈಗ ಈ ಥರ PCOS ಪೇಷಂಟ್ಸು ದಪ್ಪ ಇರೋದ್ರಿಂದ ಅಥವಾ ತಿಂಗಳ ಕರೆಕ್ಟಾಗಿ ಮುಟ್ಟು ಬರ್ದಲೇ ಇರೋದ್ರಿಂದ ಅವರಿಗೆ ಮುಂದೆ ಡಯಾಬಿಟೀಸ್ ಮತ್ತು ಹೈಪರ್ ಟೆನ್ಷನ್ ಬರುವ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸೊ ಇದಕ್ಕೆ ನಾವು ಮೆಟಬಾಲಿಕ್ ಸಿಂಡ್ರೋಮ್ ಅಂತ ಹೇಳ್ತೇವೆ. ದೇಹದಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಆಗುವಂಥದ್ದು ಅಥವಾ ಶುಗರ್ ಜಾಸ್ತಿ ಆಗುವಂಥದ್ದು, ಇನ್ಸುಲಿನ್ ರೆಸಿಸ್ಟೆನ್ಸ್ ಆಗುವಂಥದ್ದು, BP ಬರುವಂಥದ್ದು ನಂತರ ದಿನಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ. ಅದು ಒಂದು ಸಮಸ್ಯೆ. ಇದನ್ನು ನಾವು ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಅಂದರೆ ನಮ್ಮ ದೇಹ ನಮ್ಮ ಅಭ್ಯಾಸಗಳನ್ನು ವ್ಯತ್ಯಾಸ ಮಾಡ್ಕೊಳ್ಳೋದ್ರಿಂದ, ಅದನ್ನು ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಮಾಡ್ಕೊಳ್ಳೋದ್ರಿಂದ ಇದನ್ನು ತಡೆಗಟ್ಬೋದು. ಇನ್ನೊಂದು ತೊಂದರೆ ಅಂದರೆ ಅವರು ನಂತರ ದಿನಗಳಲ್ಲಿ ಮದುವೆ ಆಗಿ ಮಗು ಆಗಬೇಕಿದ್ರೆ ಇನ್ಫರ್ಟಿಲಿಟಿ ಆಗ್ಬೋದು, ಅಂದರೆ ಬಂಜಿತನ ಅಂತ ಏನು ಹೇಳ್ತೀವಲ್ಲ, ಬಂಜಿತನ ಆಗ್ಬೋದು. ಯಾಕೆಂದರೆ ತಿಂಗಳ ತಿಂಗಳ ಮೊಟ್ಟೆ ಬಿಡುಗಡೆ ಆಗ್ದಲೇ ಇರೋದ್ರಿಂದ ಇವರಿಗೆ ಈ ಗರ್ಭ ನಿಲ್ಲೋದಿಲ್ಲ, ಗರ್ಭ ನಿಲ್ಲಕ್ಕೆ ಸ್ವಲ್ಪ ಸಮಯ ಆಗುತ್ತೆ. ಸೊ ಈ ರೀತಿ ಸಮಯದಲ್ಲಿ ಅಂಡಾಣು ರಿಲೀಸ್ ಆಗಲಿಕ್ಕೆ ಓವುಲೇಷನ್ ಇಂಡಕ್ಷನ್ ಅಂತ ಹೇಳ್ತೇವೆ, ಗರ್ಭ ನಿಲ್ಲಕ್ಕೆ ಅಂಡಾಣು ರಿಲೀಸ್ ಆಗೋಕ್ಕೆ ಮಾತ್ರೆಗಳನ್ನು ಕೊಟ್ಟು ಅವ್ರಿಗೆ ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ. ಓಕೆ ಡಾಕ್ಟರ್, ಹಾಗೇನು ಋತುಬಂಧ ಇದ್ರ ಬಗ್ಗೆ ನಾನು ಕೇಳಬೇಕು, ಋತುಬಂಧ ಅಂತ ಹೇಳಿದ್ರೆ? ಋತುಬಂಧ ಅಂದರೆ ಸಾಮಾನ್ಯವಾಗಿ 40 ವರ್ಷದ ನಂತರ ಮಹಿಳೆಯರಲ್ಲಿ ಮುಟ್ಟು ನಿಲ್ತಾ ಹೋಗುತ್ತೆ. ಸೊ ಕೆಲವೊಬ್ಬರಿಗೆ ಅಬ್ರಪ್ಟ್ ಆಗಿ ನಿಲ್ಬೋದು, ಸಡನ್ ಆಗಿ ಒಂದು ತಿಂಗಳ ನಂತರ ಮುಟ್ಟು ಆಗೋದೇ ಇಲ್ಲ. ಕೆಲವೊಬ್ಬರಿಗೆ ಲೇಟಾಗಿ ಬರುತ್ತೆ, ಬ್ಲೀಡಿಂಗ್ ಕಮ್ಮಿ ಹೋಗುತ್ತೆ, ನಂತರ ದಿನಗಳಲ್ಲಿ ನಿಧಾನವಾಗಿ ನಿಲ್ಬೋದು. ಸೊ ಕಂಪ್ಲೀಟಾಗಿ 1 ವರ್ಷದವರೆಗೆ ಯಾರಿಗೆ ಋತುಚಕ್ರ ಆಗಿರೋದಿಲ್ವೋ ಅವರಿಗೆ ಋತುಬಂಧ ಆಗಿದೆ, ಮೆನೋಪಾಸ್ ಅಂತ ಹೇಳ್ತೇವೆ ಇಂಗ್ಲೀಷ್ನಲ್ಲಿ, ಮೆನೋಪಾಸ್ ಆಗಿದೆ ಅಂತ ಹೇಳ್ತೇವೆ. ಓಕೆ, ಇದರ ಸಿಂಪ್ಟಮ್ಸ್ ಹೇಗಿರ್ತದೆ, ಲಕ್ಷಣಗಳು? ಹೌದು, ಮೆನೋಪಾಸ್ ಆಗಲಿಕ್ಕಿಂತ ಮೊದಲು ಒಂದು ಎರಡು ಮೂರು ವರ್ಷಕ್ಕಿಂತ ಮೊದಲು ಇದೆಲ್ಲ ಸಿಂಪ್ಟಮ್ ಶುರುವಾಗುತ್ತೆ. ಸೊ ಮುಟ್ಟು ಲೇಟಾಗಿ ಬರೋವಂಥದ್ದು, ಮುಟ್ಟು ಕಮ್ಮಿ ಹೋಗುವಂಥದ್ದು ಅಥವಾ ಮುಟ್ಟು ಬರ್ದಲೇ ಇರೋವಂಥದ್ದು, ಹಾಗೆ ಶೆಕೆ ಬರೋವಂಥದ್ದು, ಮನಸ್ಸಿನಲ್ಲಿ ಏರುಪೇರಾಗುತ್ತೆ, ಇವರಿಗೆ ಮೆನೋಪಾಸಲ್ ಸಿಂಪ್ಟಮ್ಸ್ ಅಂತ ಹೇಳ್ತಾರೆ, ಗೊತ್ತಾಗುತ್ತೆ. ಸೊ ತುಂಬ ಸಿಟ್ಟು ಬರೋವಂಥದ್ದು ಅಥವಾ ಡಿಪ್ರೆಷನ್ ಆಗುವಂಥದ್ದು, ಸಣ್ಣ ಸಣ್ಣ ವಿಚಾರಕ್ಕೆ ದುಃಖ ಬರುವಂಥದ್ದು, ಇದೆಲ್ಲ ಸಾಮಾನ್ಯವಾಗಿ ಮೆನೋಪಾಸಲ್ ಸಿಂಪ್ಟಮ್ಸ್. ಸೊ ಈ ರೀತಿ ಬಂದಾಗ ಕೆಲವೊಬ್ಬರು ಅವರು ಮ್ಯಾನೇಜ್ ಮಾಡ್ತಾರೆ, ವೈದ್ಯರ ಹತ್ರ ಹೋಗ್ಬೇಕಂತಿಲ್ಲ, ಅವರು ಮಾನಸಿಕವಾಗಿ ಅವರು ಗಟ್ಟಿ ಇರ್ತಾರೆ, ಮ್ಯಾನೇಜ್ ಮಾಡ್ತಾರೆ. ಬಟ್ ಕೆಲವೊಬ್ಬರಿಗೆ ಅದನ್ನು ಇದು ಮಾಡಲಿಕ್ಕಾಗೋದಿಲ್ಲ, ಅದನ್ನು ಮ್ಯಾನೇಜ್ ಮಾಡೋಕ್ಕಾಗಲ್ಲ. ಸೊ ಆ ಸಂದರ್ಭದಲ್ಲಿ ವೈದ್ಯರನ್ನು ಸಂಪರ್ಕಿಸ್ಬೋದು, ಅಥವಾ ಕೌನ್ಸಿಲಿಂಗ್ ಸೈಕ್ಯಾಟ್ರಿಸ್ಟ್ ಹತ್ರ ಕೌನ್ಸಿಲಿಂಗ್ ಸಹ ತಗೋಬೋದು. ಓಕೆ ಡಾಕ್ಟರ್, ನೀವು ಹೇಳಿದ್ರೆ ಅಂದರೆ ಸಿಂಪ್ಟಮ್ಸ್ ಬಗ್ಗೆ ಮಾತಾಡುವಾಗ ಕೆಲವೊಮ್ಮೆ ಸಿಟ್ಟು ಬರ್ತದೆ, ಕೆಲವೊಂದು ಈ ಸಿಂಪ್ಟಮ್ಸ್ ಅಂತ ಹೇಳಿದ್ರು, ಇದು ಕೆಲವು ಮಹಿಳೆಯರು ಮಧ್ಯ ವಯಸ್ಸಿನ ಮಹಿಳೆಯರಲ್ಲೂ ಕೂಡ ಕಂಡು ಬರ್ತದೆ, ಮುಟ್ಟಿನ ಸಮಯದಲ್ಲಿ ಯಾರಾದರೂ ಮಾತಾಡಿದ್ರೆ ತುಂಬಾ ಸಿಟ್ಟು ಬರ್ತದೆ, ಯಾಕಂತ ಹೇಳಿದ್ರೆ ಪೇನ್ ತೊಡ್ಕೊಳ್ಲಿಕ್ಕೆ ಆಗುದಿಲ್ಲ, ಯಾಕೋಸ್ಕರ ಅವರಿಗೆ ಯಾಕಾಗಿ ಸಿಟ್ಟು ಬರ್ತದೆ? ಇದು ಪ್ರೀಮೆನಿಸ್ಟ್ರಲ್ ಸಿಂಡ್ರೋಮ್ ಅಂತ ಇನ್ನೊಂದು ಎಂಟಿಟಿ ಇದೆ, ಪ್ರೀಮೆನಿಸ್ಟ್ರಲ್ ಸಿಂಡ್ರೋಮ್ ಅಂತ ಹೇಳ್ತೇವೆ. ಸಾಮಾನ್ಯವಾಗಿ ಈಗ ಮಹಿಳೆಯರಲ್ಲಿ ತಿಂಗಳ ಹಾರ್ಮೋನ್ಗಳು ವ್ಯತ್ಯಾಸ ಆಗುತ್ತೆ. ಸೊ ಇಡೀ ತಿಂಗಳಲ್ಲಿ ಹಾರ್ಮೋನ್ ಲೆವೆಲ್ ಒಂದೇ ರೀತಿ ಇರಲ್ಲ, ಹಾರ್ಮೋನ್ನ ವ್ಯತ್ಯಾಸ ಆಗೋದ್ರಿಂದ ಸೊ ದೇಹ ಪ್ರಕೃತಿನಲ್ಲೂ ವ್ಯತ್ಯಾಸ ಆಗ್ತಾ ಇರುತ್ತೆ. ಸೊ ಪೀರಿಯಡ್ಸ್ಗಿಂತ ಮುಂಚೆ ಕೆಲವೊಬ್ಬರಿಗೆ ಎಮೋಷ್ನಲಿ ಡಿಸ್ಟರ್ಬ್ ಆಗ್ತಾರೆ, ಸೊ ಅಥವಾ ಸ್ತನಗಳಲ್ಲಿ ನೋವು ಕಾಣಿಸ್ಕೊಳ್ಳೋಂಥದ್ದು ಅಥವಾ ಸಣ್ಣ ಹೊಟ್ಟೆ ನೋವು ಕಾಣಿಸ್ಕೊಳ್ಳೋಂಥದ್ದು, ಇವೆಲ್ಲವೂ ಪ್ರೀಮೆನಿಸ್ಟ್ರಲ್ ಸಿಂಪ್ಟಮ್ ಅಂತ ಹೇಳ್ತೇವೆ. ಸೊ ಇದನ್ನು ಅದೇನೆ ಅಗೇನ್ ಲೈಫ್ ಸ್ಟೈಲ್ ಮಾಡಿಫಿಕೇಷನಿಂದ ಸರಿ ಮಾಡ್ಕೋಬೋದು, ಅಥವಾ ಕೆಲವೊಂದು ಮಾತ್ರೆಗಳು ಮೆಡಿಕೇಷನ್ಸ್ ಇದೆ, ಇದನ್ನು ಪ್ರೀಮೆನಿಸ್ಟ್ರಲ್ ಸಿಂಪ್ಟಮ್ಸ್ಗೆ ಸರಿ ಮಾಡಲಿಕ್ಕೆ ಮೆಡಿಕೇಷನ್ ಸಹ ಇದೆ, ಅವೈಲೇಬಲ್ ಇದೆ. ಓಕೆ ಡಾಕ್ಟರ್, ಹಾಗೇನು ಋತುಬಂಧಕ್ಕೊಳಗಾದ ನಂತರದ ರಕ್ತಸ್ರಾವ ಅಂತ ಹೇಳಿದ್ರೆ ಏನು, ಹಾಗೆ ಇದ್ರೆ ಏನಾದರೂ ಇದು ಒಂದು ಎಚ್ಚರಿಕೆ ಸಂಕೇತ ಆಗಿರ್ತದ? ಹೌದು, ಸಾಮಾನ್ಯವಾಗಿ 1 ವರ್ಷ ಮುಟ್ಟು ಬಂದಿಲ್ಲ ಅಂತ ಅಂದರೆ ಋತುಬಂಧ ಆಗಿದೆ ಅಂತ ಅರ್ಥ, ಮೆನೋಪಾಸ್ ಆಗಿದೆ ಅಂತ. ಸೊ ಅದರ ನಂತರ 1 ವರ್ಷದ ನಂತರ ಏನಾದರೂ ಸ್ವಲ್ಪ ಮುಟ್ಟು ಕಾಣಿಸ್ಕೊಂಡ್ರು, ಒಂದು ಹನಿ ಮುಟ್ಟು ಕಾಣಿಸ್ಕೊಂಡ್ರು, ಯಾವ ಕಾರಣದಿಂದ ಈ ರೀತಿ ಮುಟ್ಟಾಗ್ತಾ ಇದೆ ಅಂತ ನೋಡಬೇಕಾಗತ್ತೆ. ಇದಕ್ಕೆ ನಾವು ಪೋಸ್ಟ್ ಮೆನೋಪಾಸಲ್ ಬ್ಲೀಡಿಂಗ್ ಅಂತ ಹೇಳ್ತೇವೆ. ಸೊ ಇದಕ್ಕೆ ಭಾಳಷ್ಟು ಕಾರಣಗಳಿದೆ, ಬಟ್ ಸಾಮಾನ್ಯವಾಗಿ ಕಾರಣ ಅಟ್ರೋಪಿಕ್ ಎಂಡೋಮೆಟ್ರೈಟಿಸ್ ಅಂತ ಹೇಳ್ತೇವೆ. ಈ ಒಂದು ದೇಹದಲ್ಲಿ ಪ್ರೊಜೆಸ್ಟ್ರಾನ್ ಮತ್ತು ಈಸ್ಟ್ರೋಜನ್ ಹಾರ್ಮೋನು ಕಮ್ಮಿ ಆಗೋದ್ರಿಂದ
ಗರ್ಭಕೋಶದ ಒಳಪದರ ತುಂಬ ತೆಳುವಾಗ್ತಾ ಹೋಗುತ್ತೆ. ಸೊ ತೆಳು ಆಗಿ ಅದು ಅಟ್ರೋಪಿ ಅಂದರೆ ತೆಳು ಆಗಿರೋ ಕಾರಣದಿಂದ ಬ್ಲೀಡಿಂಗ್ ಉಂಟಾಗುತ್ತೆ. ಸ್ವಲ್ಪ ಬ್ಲೀಡಿಂಗ್ ಆಗ್ಬೋದು, ಸ್ಪಾಟಿಂಗ್ ಆಗ್ಬೋದು ಅಷ್ಟೇ. ಸೊ ಇದು ಬಿನೈನ್ ಕಂಡೀಷನ್ ಅಂದರೆ ಇದಕ್ಕೆ ಏನು ತುಂಬ ಯೋಚನೆ ಮಾಡೋವಂಥ ಅವಶ್ಯಕತೆ ಇಲ್ಲ. ಬಟ್ ಕೆಲವೊಬ್ಬರಿಗೆ ಆ ವಯಸ್ಸಿನಲ್ಲಿ ಕ್ಯಾನ್ಸರ್ ಸಹ ಇರ್ಬೋದು. ಸೊ ಗೊತ್ತಿರಲ್ಲ ನಮಗೆ. ಸೊ ಕ್ಯಾನ್ಸರ್ ಫಸ್ಟು ಪ್ರೆಸೆಂಟ್ ಆಗೋದೇ ಈ ರೀತಿ ಪೋಸ್ಟ್ ಮೆನೋಪಾಸು ಬ್ಲೀಡಿಂಗಿಂದ. ಗರ್ಭಕೋಶದ ಒಳಪದರದ ಕ್ಯಾನ್ಸರ್ ಇರ್ಬೋದು, ಅಥವಾ ಗರ್ಭಕೋಶದ ದ್ವಾರ ಅಂತ ಏನು ಹೇಳ್ತೇವೆ ಸರ್ವಿಕ್ಸ್ ಅಂತ ಹೇಳ್ತೇವೆ, ಸರ್ವಿಕ್ಸಿನ ಕ್ಯಾನ್ಸರ್ ಇರ್ಬೋದು, ಅಥವಾ ಗರ್ಭಕೋಶ ಒಳಪದರದಲ್ಲಿ ಒಂದು ದುರ್ಮಾಂಸ ಬೆಳೆದಿರ್ಬೋದು. ಸೊ ಈ ರೀತಿ ಏನಾದರೂ ಇದೆಯಾ ಅಂತ ಒಂದು ನಾವು ನೋಡಬೇಕಾಗತ್ತೆ. ಕೈ ಪರೀಕ್ಷೆ ಮಾಡಿ ನೋಡ್ತೇವೆ, ಅವ್ರದ್ದು ಹಿಸ್ಟ್ರಿ ಎಲ್ಲ ನೋಡ್ತೇವೆ, ಮತ್ತು ಕೈ ಪರೀಕ್ಷೆ ಕೆಲವೊಂದು ಹಾರ್ಮೋನ್ ಟೆಸ್ಟ್ಗಳು ಮಾಡಿ ನೋಡಬೇಕಾಗತ್ತೆ. ಹಾಗೆ ಅಲ್ಟ್ರಾಸೌಂಡ್ ಅಂತ ಹೇಳ್ತೇವೆ, ಸ್ಕ್ಯಾನಿಂಗ್ ಅಂತ ಹೇಳ್ತೇವಲ್ಲ, ಸ್ಕ್ಯಾನಿಂಗ್ ಮಾಡಿ ಈ ರೀತಿ ಏನಾದರೂ ತೊಂದರೆ ಇದೆಯಾ ಅಂತ ನೋಡಬೇಕಾಗತ್ತೆ. ಓಕೆ ಡಾಕ್ಟರ್, ಹಾಗೆ ಇದಕ್ಕೆ ಏನಾದರೂ ಟ್ರೀಟ್ಮೆಂಟ್ ಬಗ್ಗೆ ಮಾತಾಡೋದು, ಅಂದರೆ ಯಾವ ರೀತಿಯಲ್ಲಿ ಇರ್ತಾರೆ ಟ್ರೀಟ್ಮೆಂಟ್ಸ್ ಎಲ್ಲ? ಹೌದು, ಫಸ್ಟು ಇದಕ್ಕೆ ಕಾರಣಗಳು ಏನಂತ ಕಂಡುಹಿಡಿಬೇಕಾಗತ್ತೆ. ಓಕೆ, ನಾನು ಮೊದಲೇ ಹೇಳ್ದಂಗೆ ಸ್ಕ್ಯಾನಿಂಗ್ ಮಾಡಿ ನೋಡ್ಕೊಳ್ತೇವೆ. ಅದರ ನಂತರದಲ್ಲಿ ಡಯಾಗ್ನೋಸ್ಟಿಕ್ ಹಿಸ್ಟೋಸ್ಕೋಪಿ ಅಂತ ಇದೆ, ನೀವು ಕೇಳಿರ್ಬೋದು, ಈಗ ಲ್ಯಾಪ್ರೋಸ್ಕೋಪಿ ಕೇಳಿರ್ಬೋದು. ಅಂಡ ಹೊಟ್ಟೆ ಒಳಗಡೆ ದುರ್ಬೀನ್ ಹಾಕಿ ನೋಡ್ತಾರೆ, ಲೈಟ್ ಹಾಕಿ ನೋಡ್ತಾರೆ ಗರ್ಭಕೋಶದ ಮೇಲೆ ಏನಾದರೂ ತೊಂದರೆ ಇದೆಯಂತ. ಅದೇ ರೀತಿ ಗರ್ಭಕೋಶದ ಒಳಗೆ ಸಹ ಆ ಥರ ದುರ್ಬೀನ್ ಒಂದು ಲೈಟ್ ಒಂದು ಹಾಕಿ ಟೆಲಿಸ್ಕೋಪ್ ಅಂತ ಹೇಳ್ತೇವೆ, ಅದನ್ನು ಹಾಕಿ ನೋಡ್ತಾರೆ. ಆಗ ನಮಗೆ ಒಳಪದರದಲ್ಲಿ ಏನಾದರೂ ಒಂದು ದುರ್ಮಾಂಸ ಬೆಳೆದಿದೆಯಾ, ಅಥವಾ ಕ್ಯಾನ್ಸರ್ ಗಡ್ಡೆ ಥರ ಏನಾದರೂ ಆಗಿದೆಯಾ, ಅಥವಾ ಅಟ್ರೋಪಿಕ್ ಎಂಡೋಮೆಟ್ರಿಸ್ ಬಹಳ ತೆಳುವಾಗಿ ಈ ರೀತಿ ಬ್ಲೀಡಿಂಗ್ ಆಗ್ತಾ ಇದೆಯಾ ಅಂತ ಒಂದು ಗೊತ್ತಾಗುತ್ತೆ. ಏನಾದರೂ ದುರ್ಮಾಂಸ ಇದ್ದರೆ ಅಥವಾ ಕ್ಯಾನ್ಸರ್ ಗಡ್ಡೆ ಥರ ಬೆಳೆದಿದ್ರೆ ಅದರಿಂದ ನಾವು ಬಯೋಪ್ಸಿ ತಗೊಳ್ತೇವೆ, ಅದರಿಂದ ಒಂದು ಸ್ಯಾಂಪಲ್, ಆಗ ನಾನು ಹೇಳಿದಂಗೆ ಡಿ ಎನ್ ಸಿ ಅಂತ ಹೇಳ್ತಾರೆ. ಸೊ ಡಿ ಎನ್ ಸಿ ಥರ ಮಾಡಿ ಸ್ಯಾಂಪಲ್ ತೊಗೊಂಡು ಟೆಸ್ಟಿಗೆ ಕಳಿಸ್ತೇವೆ. ಈ ಟೆಸ್ಟಿಗೆ ಕಳಿಸಿ ಪೆಥಾಲಜಿಸ್ಟ್ ಅದನ್ನು ಪರೀಕ್ಷೆ ಮಾಡಿ ನೋಡಿ ಹೇಳ್ತಾರೆ, ಇದು ಕ್ಯಾನ್ಸರ್ ಅಥವಾ ಕ್ಯಾನ್ಸರ್ ಅಲ್ಲ ಅಂತ ನೋಡಿ ಹೇಳ್ತಾರೆ. ಇದಾದ ನಂತರ ಇದು ಕ್ಯಾನ್ಸರ್ ಅಥವಾ ಕ್ಯಾನ್ಸರ್ ಅಲ್ಲವ ಯಾವ ಕಂಡೀಷನ್ ಅಂತ ನೋಡಿಕೊಂಡು ನಂತರದಲ್ಲಿ ನಾವು ಟ್ರೀಟ್ಮೆಂಟ್ನ ಡಿಸೈಡ್ ಮಾಡ್ತೇವೆ. ಓಕೆ, ಟ್ರೀಟ್ಮೆಂಟ್ ಯಾವ ರೀತಿಯಲ್ಲಿ ಇರ್ತದೆ ಡಾಕ್ಟರ್? ಸೊ ಪದೇ ಪದೇ ಒಮ್ಮೆ ಮಾತ್ರ ಹೀಗೆ ಆಗಿದ್ರೆ, ದುರ್ಮಾಂಸ ಇದ್ದು ತೆಗೆದು ಅದು ಕ್ಯಾನ್ಸರ್ ಅಲ್ಲ ಅಂತ ಬಂದರೆ ನಾವು ಫಾಲೋ ಅಪ್ ಮಾಡ್ಬೋದು. ಬಟ್ ಪದೇ ಪದೇ ಇದೇ ರೀತಿ ಬ್ಲೀಡಿಂಗ್ ಆಗ್ತಾ ಇದೆ, ಪದೇ ಪದೇ ಆಗ್ತಾ ಇದೆ, ಮತ್ತೆ ಅಥವಾ ಕ್ಯಾನ್ಸರ್ ಇದೆ ಅಂತ ಕನ್ಫರ್ಮ್ ಆದರೆ ಗರ್ಭಕೋಶದ ಆಪರೇಷನ್ ಮಾಡಿ ತೆಗಿಬೇಕಾಗತ್ತೆ. ಓಕೆ ಡಾಕ್ಟರ್, ಹಾಗೆ ಇನ್ನು ಕೆಲವೊಂದು ಮಹಿಳೆಯರಿಗೆ ನಾಚಿಕೆ ಸ್ವಭಾವ ಇರ್ತದೆ, ಏನಾದರೂ ಈಗ ನೀವು ಹೇಳಿದ್ರೆ ಮುಟ್ಟಿನ ಸಮಸ್ಯೆ ಇರ್ಬೋದು, ಹಾಗೆ ಬಿಳಿ ಮುಟ್ಟಿನ ಸಮಸ್ಯೆ ಏನಾದರೂ ಇದ್ರೆ ಡಾಕ್ಟರ್ ಹತ್ರ ಹೋಗ್ಲಿಕ್ಕೆ ಏನು ಹಿಂದೇಟ್ ಹಾಕ್ತಾರೆ. ಸೊ ಅಂಥವರಿಗೆ ಅಂದರೆ ನೀವು ಏನು ಮೆಸೇಜನ್ನು ಹೇಳಲಿಕ್ಕೆ ನೀವು ಇಷ್ಟಪಡ್ತೀರಾ ಡಾಕ್ಟರ್? ಏನೇ ಸಮಸ್ಯೆ ಇದ್ರೂ ಕೂಡ ಮುಕ್ತವಾಗಿ ನಾವು ಹಂಚ್ಕೊಳ್ಬೇಕು, ಇಲ್ಲ ಅಂತ ಹೇಳಿದ್ರೆ ಕೆಲಸ ಹೇಳ್ತಾರೆ ಓಕೆ ನಾನು ಲೇಡಿ ಡಾಕ್ಟರ್ ಇದ್ರೆ ಮಾತ್ರ ನಾನು ಹೋಗ್ತೀನಿ ಅವ್ರ ಹತ್ರ ಹೇಳ್ಕೊಳ್ಳಿಕ್ಕೆ ಸರಿ ಆಗ್ತದೆ ಅಂತ. ಸೊ ಏನು ಹೇಳ್ತೀರಾ ನೀವು ಈ ವಿಷಯಗಳಲ್ಲಿ? ನೆಗ್ಲೆಕ್ಟ್ ಮಾಡೋವಂಥದ್ದಲ್ಲ ಇದು, ರಕ್ತಸ್ರಾವ ಏನು ಅತಿಯಾಗುವಂಥದ್ದಾಗಲಿ ಅಥವಾ ಆಗ್ದಲೇ ಇರೋಂಥದ್ದಾಗಲಿ, ಸೊ ಯಾವುದೇ ರೀತಿ ಸಮಸ್ಯೆ ಇರೋವಂಥದ್ದಾಗಲಿ, ಸೊ ಮೊದಲು ನೀವು ವೈದ್ಯರನ್ನು ಕಾಣಬೇಕು. ಸೊ ಸ್ತ್ರೀರೋಗ ತಜ್ಞರನ್ನು ಕಂಡರೆ ಒಳ್ಳೆಯದು. ಸೊ ಅವರಿಗೆ ಹೋದಾಗ ನೀವು ಯಾವುದನ್ನೇ ಮುಚ್ಚಿಡಬಾರ್ದು, ಏನೇ ಒಂದು ಹಿಸ್ಟ್ರಿ ಇದ್ರೂ ಸೊ ಅದನ್ನು ಮನಸ್ಸು ಬಿಚ್ಚಿ ಹೇಳಬೇಕು, ಈ ರೀತಿ ತೊಂದರೆ ಆಗಿದೆ ಡಾಕ್ಟ್ರೆ, ಈ ರೀತಿ ಆಗಿದೆ. ಯಾಕೆಂದರೆ ಹೆಚ್ಚಿನ ಡಯಾಗ್ನೋಸಿಸು ನಮಗೆ ಹಿಸ್ಟ್ರಿ ನಂತರವೇ ಆಗುತ್ತೆ. ಪೇಷಂಟ್ ಏನಾದರೂ ಒಂದು ಮುಚ್ಚಿಟ್ಟರೆ ಅಥವಾ ಏನೋ ಒಂದು ಮಾತ್ರೆ ಮುಂದೆ ಪೀರಿಯಡ್ಸ್ ಮುಂದೆ ಹೋಗಲಿಕ್ಕೆ ಟ್ಯಾಬ್ಲೆಟ್ ತೊಗೊಂಡಿರ್ತಾರೆ, ಅದರಿಂದಾಗಿ ಬ್ಲೀಡಿಂಗಲ್ಲಿ ಏರುಪೇರಾಗುತ್ತೆ. ಸೊ ನಾವು ಟ್ಯಾಬ್ಲೆಟ್ ತೊಗೊಂಡಿದ್ದೀವಿ ಅಂತ ಹೇಳ್ದಲೇ ಇದ್ದರೆ ನಮಗೆ ಗೊತ್ತಾಗೋದಿಲ್ಲ. ಸೊ ಅದನ್ನು ಹಿಸ್ಟ್ರಿಯನ್ನು ಏನಂದು ಹೇಳ್ತೇವೆ ಅದನ್ನು ಕರೆಕ್ಟಾಗಿ ಹೇಳಬೇಕು, ಅವರ ರೋಗ ಲಕ್ಷಣಗಳು ಏನಿದೆ ಅದನ್ನು ಕರೆಕ್ಟಾಗಿ ಹೇಳಬೇಕು, ಮತ್ತು ಕೈ ಪರೀಕ್ಷೆಗಳನ್ನು ಮಾಡಿಸ್ಕೋಬೇಕು. ಸೊ ಮತ್ತೊಂದು ಅಂತಂದರೆ ಪ್ಯಾಪ್ಸ್ಮಿಯರ್ ಅಂತ ಮಾಡ್ತೇವೆ. ಸೊ ಈ ಗರ್ಭಕೋಶದ ಬಾಯಿ ಕ್ಯಾನ್ಸರ್ ಇದೆಯಲ್ಲ, ಸರ್ವಿಕಲ್ ಕ್ಯಾನ್ಸರು, ಇದು ಭಾಳ ಸಾಮಾನ್ಯವಾಗಿದೆ ಭಾರತದಲ್ಲಿ. ಬ್ರೆಸ್ಟ್ ಕ್ಯಾನ್ಸರ್ ಮತ್ತು ಸರ್ವೈಕಲ್ ಕ್ಯಾನ್ಸರ್ ಎರಡೂ ತುಂಬ ಜನಕ್ಕೆ ಇರುತ್ತೆ. ಸೊ ಇದನ್ನು ಸರ್ವೈಕಲ್ ಕ್ಯಾನ್ಸರ್ನ ನಾವು ತಡೆಗಟ್ಬೋದು. ಇದು ಪ್ಯಾಪ್ಸ್ಮಿಯರ್ ಅಂತ ಮಾಡ್ತೇವೆ ಗರ್ಭಕೋಶದ ಬಾಯಿ ಅಂದರೆ ಸರ್ವಿಕ್ಸಿಂದ. ರೊಟೀನ್ ಆಗಿ ನೀವು ಗೈನಕಾಲಜಿಸ್ಟ್ ಅಥವಾ ಚೆಕಪ್ಪಿಗೆ ಹೋದಾಗ ನೋಡಿರಬೇಕು, ಪ್ಯಾಪ್ಸ್ಮಿಯರ್ ಅಂತ ಒಂದು ತಗೊಳ್ತಾರೆ, ತಗೊಂಡು ಅದನ್ನು ಕಳಿಸ್ತಾರೆ ಟೆಸ್ಟಿಗೆ ಕಳಿಸ್ತಾರೆ. ಸೊ ಅದರಲ್ಲಿ ಏನಾದರೂ ನೆಗೆಟಿವ್ ಬಂದರೆ ವರ್ಷಕ್ಕೊಂದು ಸತಿ ಅದು ಮಾಡಿಸ್ಕೊಂಡ್ರೆ ಸಾಕು. ಸೊ ಅದರಲ್ಲಿ ಏನಾದರೂ ಸ್ವಲ್ಪ ಏನಾದರೂ ತೊಂದರೆ ಇದೆ ಅಂತ ಬಂದರೆ ಅದನ್ನು ಫಾಲೋ ಅಪ್ ಮಾಡಬೇಕಾಗತ್ತೆ. ಸೊ ಈ ಏನು ಗರ್ಭಕೋಶದ ಬಾಯಿಯ ಕ್ಯಾನ್ಸರ್ ಇದೆ, ಸರ್ವೈಕಲ್ ಕ್ಯಾನ್ಸರ್, ಪ್ರಿವೆಂಟಬಲ್ ಕಾಸ್ ಅದು, ಅಂದರೆ ಇದನ್ನು ನಾವು ಕ್ಯಾನ್ಸರ್ನ ತಡೆಗಟ್ಬೋದು. ಭಾಳಷ್ಟು ಥರ ಕ್ಯಾನ್ಸರ್ ಇದೆ, ಎಲ್ಲ ಕ್ಯಾನ್ಸರ್ನ ತಡೆಗಟ್ಟಕ್ಕೆ ಆಗೋದಿಲ್ಲ, ಬಟ್ ಇದನ್ನು ತಡೆಗಟ್ಬೋದು. ಈಗ ಅದಕ್ಕೆ ವ್ಯಾಕ್ಸಿನ್ ಸಹ ಅವೈಲೇಬಲ್ ಇದೆ, ಅದಕ್ಕೆ ಹೆಚ್ ಪಿ ವಿ ವ್ಯಾಕ್ಸಿನ್ ಅಂತ ಹೇಳ್ತೇವೆ, ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ವ್ಯಾಕ್ಸಿನ್ ಅಂತ. 9 ವರ್ಷದಿಂದ 26 ವರ್ಷದ ಹೆಣ್ಮಕ್ಕಳಿಗೆ ಅದನ್ನು ಕೊಡಿಸ್ಬೋದು, ಇದರಿಂದಾಗಿ ಅದು ಭಾಳಷ್ಟು ಸರ್ವೈಕಲ್ ಕ್ಯಾನ್ಸರ್ನ ತಡಿಬೋದು. ಸೊ ಯಾರು ವ್ಯಾಕ್ಸಿನ್ ತೊಗೊಂಡಿಲ್ವೋ ಅವರು ಅಟ್ಲೀಸ್ಟ್ ವರ್ಷಕ್ಕೊಮ್ಮೆ ವೈದ್ಯರ ಹತ್ರ ಹೋಗಿ ಪ್ಯಾಪ್ಸ್ಮಿಯರ್ ಪರೀಕ್ಷೆಯನ್ನು, ಈಗ ನೀವು ಯಾವ ರೀತಿ ಬಿ ಪಿ ಮತ್ತು ಶುಗರಿಗೆ ಟೆಸ್ಟ್ ಮಾಡಿಸ್ಕೋತೀರಾ, ಅದರ ಅವೇರ್ನೆಸ್ ಇದೆ,
ಬಿಪಿ ಶುಗರ್ ಗೆ ಟೆಸ್ಟ್ ಮಾಡಿಸಬೇಕು ಅಂತ ಅವೇರ್ನೆಸ್ ಇದೆ ಬಟ್ ಈ ಸರ್ವೈಕಲ್ ಕ್ಯಾನ್ಸರ್ ಬಗ್ಗೆ ಮತ್ತೆ ಬ್ರೆಸ್ಟ್ ಕ್ಯಾನ್ಸರ್ ಬಗ್ಗೆ ಜನರಲ್ಲಿ ಅವೇರ್ನೆಸ್ ಕಮ್ಮಿ ಇದೆ ಸೊ ವರ್ಷಕ್ಕೊಂದು ಸತಿ ಆದ್ರೂ ಚೆಕಪ್ ಮಾಡಿಸ್ಕೊಳ್ಳೋಂಥದ್ದು ಒಳ್ಳೆಯದು ಓಕೆ ಡಾಕ್ಟರ್ ಹಾಗೇನು ಆಹಾರ ಪದ್ಧತಿ ಬಗ್ಗೆ ನಾವು ಮಾತಾಡಿದ್ರೆ ತುಂಬ ಚೇಂಜ್ ಆಗಿದೆ ಇವಾಗ ಸೊ ಆಹಾರ ಪದ್ಧತಿಯಿಂದನೂ ಕೂಡ ಏನಾದರೂ ಮಹಿಳೆಯರಿಗೆ ಮುಟ್ಟಿನ ಸಮಸ್ಯೆ ಬರ್ತದೆ ಹೌದು ಈಗ ಆಹಾರ ಪದ್ಧತಿ ನಾನು ಮೊದಲೇ ಹೇಳ್ದಂಗೆ ಈಗ ಪಾಲಿಸಿಸ್ಟಿಕ್ ಓವರಿ ನಾವು ಬಹಳಷ್ಟು ಪೇಷೆಂಟ್ಸಲ್ಲಿ ನೋಡ್ತೇವೆ ಈಗ ಮೊದಲು ಎಲ್ಲ ಆದರೆ ಅವರು ಫಿಸಿಕಲ್ ಕೆಲಸ ಮಾಡೋರು ಹಳ್ಳಿಗಳಲ್ಲಿ ತೋಟದಲ್ಲಿ ಕೆಲಸ ಮಾಡೋರು ಈಗ ಬಟ್ ನಮ್ಮ ಲೈಫ್ ಸ್ಟೈಲ್ ಒಂದು ಬೇರೆ ಆಗಿದೆ ನಾವೆಲ್ಲ ಹೋಗೋದಾದರೂ ನಡ್ಕೊಂಡು ಹೋಗೋದಿಲ್ಲ ಕಾರ್ ತೊಗೊಂಡು ಹೋಗ್ತೇವೆ ಬೈಕ್ ಸ್ಕೂಟಿ ತೊಗೊಂಡು ಹೋಗ್ತೇವೆ ಸೊ ಮತ್ತು ಮನೇಲಿ ಸಹ ಹೆವಿ ವರ್ಕ್ ಇರೋದಿಲ್ಲ ಎಲ್ಲದಕ್ಕೂ ಮಷಿನರೀಸ್ ಇದೆ ಸೊ ವೆಯ್ಟ್ ಆಬ್ವಿಯಸ್ಲಿ ವೆಯ್ಟ್ ಜಾಸ್ತಿ ಆಗಿದೆ ಮತ್ತು ಹೊರಗಡೆ ತಿನ್ನುವಂಥದ್ದು ಜಾಸ್ತಿ ಆಗಿದೆ ಸೊ ಈ ರೀತಿ ಇರೋದ್ರಿಂದ ಒಬೆಸಿಟಿ ಅಂತ ಏನು ಹೇಳ್ತೇವೆ ಅತಿಯಾಗಿ ದಪ್ಪ ಆಗುವಂಥದ್ದು ಸೊ ಅದು ಸಹ ಜಾಸ್ತಿ ಆಗಿದೆ ಸೊ ಇದರಿಂದಾಗಿ ಮುಟ್ಟಿನಲ್ಲಿ ಸಾಮಾನ್ಯವಾಗಿ ಏರ್ಪೇರು ಆಗುತ್ತೆ ಸೊ ಮುಟ್ಟಿನ ಸಮಸ್ಯೆಗಳನ್ನು ಸರಿ ಮಾಡ್ಕೋಬೇಕಂತಿದ್ರೆ ಆದಷ್ಟು ತೂಕವನ್ನು ಸರಿಯಾಗಿ ಇಟ್ಕೋಬೇಕು ಓಕೆ ಡಾಕ್ಟರ್ ಹಾಗೆ ನಿಮ್ಮ ಆಸ್ಪತ್ರೆಗೆ ಪೇಷಂಟ್ಸ್ ಬಂದಾಗ ಸೊ ನೀವು ಅವರಿಗೆ ಯಾವ ರೀತಿಯಲ್ಲಿ ಒಂದು ತಿಳುವಳಿಕೆ ಹೇಳ್ತೀರಾ ಅಥವಾ ಹಾಗೆ ಅಲ್ಲಿ ಏನು ಅವರಿಗೆಲ್ಲ ಟ್ರೀಟ್ಮೆಂಟ್ ಆಗಿರ್ಬೋದು ಏನೆಲ್ಲ ಫೆಸಿಲಿಟೀಸ್ ಇದೆ ಅಲ್ಲಿ ನಮ್ಮ ಆಸ್ಪತ್ರೆಯಲ್ಲಿ ಸೊ ಎಲ್ಲ ರೀತಿಯ ಈ ಗರ್ಭಕೋಶದ ತೊಂದರೆ ಆಗಲಿ ಅಥವಾ ಅದರದ್ದು ರಿಲೇಟೆಡ್ ಆದ ತೊಂದರೆ ಆಗಲಿ ಮೆನಿಸ್ಟ್ರಲ್ ಡಿಸಾರ್ಡರ್ಸ್ಗೆ ಟ್ರೀಟ್ಮೆಂಟ್ ಅವೈಲೇಬಲ್ ಇದೆ ಆ್ಯಕ್ಚುಲಿ ಅದರ ರಿಲೇಟೆಡ್ ಸ್ಪೆಷಾಲಿಟಿ ಸಹ ಇದೆ ಸೊ ಕ್ಯಾನ್ಸರ್ ಟ್ರೀಟ್ಮೆಂಟ್ ಮಾಡೋ ಅಂಥದ್ದೇ ಸಪ್ರೇಟ್ ಸ್ಪೆಷಾಲಿಟಿ ಇದೆ ಆನ್ಕಾಲಜಿ ಆನ್ಕೋ ಸರ್ಜನ್ಸ್ ಇದ್ದಾರೆ ಆನ್ಕಾಲಜಿಸ್ಟ್ ಇದ್ದಾರೆ ಹಾಗೆ ಕ್ಯಾನ್ಸರ್ ಅಲ್ಲದೆ ಸಾಮಾನ್ಯವಾಗಿ ಗಡ್ಡೆಗಳು ಕಂಡು ಬರುತ್ತಲ್ಲ ಫೈಬ್ರಾಯ್ಡ್ ಗಡ್ಡೆಗಳು ಮತ್ತು ಮಿರೆನಾ ಇನ್ಸರ್ಷನ್ ಇರ್ಬೋದು ನಾನು ಆಗಲೇ ಹೇಳಿದಂತೆ ಸೊ ಅದರದ್ದೆಲ್ಲ ವ್ಯವಸ್ಥೆ ಇದೆ ಮತ್ತು ಗರ್ಭಕೋಶ ಬಾಯಿದೇನಾದರೂ ಟೆಸ್ಟ್ ಮಾಡ್ಕೋಬೇಕಂದ್ರೆ ಪ್ಯಾಸ್ಮಿಯರ್ ಮಾಡ್ಕೊಳ್ಳೋಂಥದ್ದು ಅಥವಾ ಕಾಲ್ಪೋಸ್ಕೋಪಿ ಮಾಡೋವಂಥದ್ದು ಅಥವಾ ಇದರದ್ದು ಫರ್ದರ್ ಟ್ರೀಟ್ಮೆಂಟ್ ಹಿಸ್ಟೋಸ್ಕೋಪಿ ಲ್ಯಾಪ್ರೋಸ್ಕೋಪಿ ಏನು ಮಾಡದಿದ್ರೂ ನಮ್ಮ ಆಸ್ಪತ್ರೆಯಲ್ಲಿ ಅವಕಾಶ ಇದೆ ಓಕೆ ಡಾಕ್ಟರ್ ಹಾಗೆ ಇನ್ನು ಕೊನೆಯದಾಗಿ ವೀವರ್ಸ್ಗೆ ಏನಾದರೂ ಒಂದು ಮೆಸೇಜನ್ನು ಹೇಳ್ತಾರೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಅದೇ ಸಾಮಾನ್ಯವಾಗಿ ಈಗ ಬೇರೆ ಎಲ್ಲದ್ರ ಬಗ್ಗೆ ಅವೇರ್ನೆಸ್ ಇರುತ್ತೆ ಬಿ ಪಿ ಬರಬಾರ್ದು ಶುಗರ್ ಬರಬಾರ್ದು ಅದನ್ನು ತಿಂಗಳ ವರ್ಷಕ್ಕೊಮ್ಮೆ ಎಲ್ಲ ಚೆಕ್ ಮಾಡಿಸ್ಕೋತಾರೆ ಆದರೆ ನಾನು ನೋಡಿರೋ ಮಟ್ಟಿಗೆ ಈ ಗರ್ಭಕೋಶದ ರಿಲೇಟೆಡ್ ತೊಂದರೆಗಳು ಮತ್ತು ಸರ್ವೈಕಲ್ ಕ್ಯಾನ್ಸರ್ ಮತ್ತು ಬ್ರೆಸ್ಟ್ ಕ್ಯಾನ್ಸರ್ ಬಗ್ಗೆ ಅಷ್ಟು ಅವೇರ್ನೆಸ್ ಕಮ್ಮಿ ಇದೆ ಅವೇರ್ನೆಸ್ ಇರೋದಿಲ್ಲ ಸೊ ಜೊತೆಗೆ ಎಲ್ಲರೂ ಜೊತೆಗೆ ನೀವು ಜನರಲ್ ಚೆಕಪ್ ಯಾವಾಗ ನೀವು ಮಾಡಿಸ್ಕೋತೀರಾ ಅದರ ಜೊತೆಗೆ ಸ್ತ್ರೀರೋಗ ತಜ್ಞರ ಹತ್ರನೂ ವರ್ಷಕ್ಕೊಂದು ಬಾರಿ ಆದ್ರೂ ಇದರದೆಲ್ಲ ಟೆಸ್ಟ್ ಮಾಡಿಸ್ಕೋಬೇಕಂತ ಕೇಳ್ಕೊತೇನೆ ಡಾಕ್ಟರ್ ಹಾಗೆ ಕಾರ್ಯಕ್ರಮಕ್ಕೆ ಬಂದು ಹಲವಾರು ಮಾಹಿತಿಗಳನ್ನು ನಮ್ಮ ವೀಕ್ಷಕರಿಗೆ ನೀವು ತಿಳಿಸಿಕೊಟ್ಟಿದ್ದೀರಾ ನಿಮಗೂ ಕೂಡ ಧನ್ಯವಾದಗಳು ಧನ್ಯವಾದಗಳು ವೀಕ್ಷಕರೇ ನೋಡಿದ್ರಲ್ಲ ಇದಾಗಿತ್ತು ಇವತ್ತಿನ ಆರೋಗ್ಯ ಚಿಂತನಾ ಕಾರ್ಯಕ್ರಮ ಹಾಗೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿವರೆಗೂ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ದಜಿವಾ 24x7